ಎಲ್ಲರೂ ಗಮನ ಕೊಟ್ಟು ಕೇಳಬೇಕೆಂಬುದಾಗಿ ನಿಮ್ಮನ್ನು ಕೇಳ್ಕೊತಾನೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ ನೀನು ಆರೋನನಿಗೂ ಅವನ ಮಕ್ಕಳಿಗೂ ಇಸ್ರಾಯೇಲರೆಲ್ಲರಿಗೂ ಹೀಗೆ ಆಜ್ಞಾಪಿಸಬೇಕು ಇಸ್ರಾಯೇಲರಲ್ಲಿ ಆಗಲಿ ಅವರ ನಡುವೆ ವಾಸಿಸುವ ಇತರರಲ್ಲಿ ಆಗಲಿ ಯಾವನಾದರೂ ಹರಕೆಯಾಗಿ ಅಥವಾ ಕಾಣಿಕೆಯಾಗಿ ಯೆಹೋವನಿಗೆ ಸರ್ವಾಂಗ ಹೋಮವನ್ನು ಮಾಡುವಾಗ ಅದು ದೇವರು ಅಂಗೀಕರಿಸಿಕೊಳ್ಳುವಂತೆ ಸಮರ್ಪಕವಾಗುವಂತೆ ದನಗಳಿಂದಾಗಲಿ ಆಡುಕುರಿಗಳಿಂದಾಗಲಿ ಪೂರ್ಣಾಂಗವಾದ ಏನಾಗಿರ್ಬೇಕಂತೆ, ಎಲ್ಲ ಗೌರವ ಕೇಳಿ, ಏನಾಗಿರ್ಬೇಕು? ಅದು ಪೂರ್ಣ ಅಂಗವಾಗಿ ಇರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಪೂರ್ಣ ಅಂಗ ಅಂತಂದರೆ ಒಂದು ಕುರಿಯಾಗಲಿ ಒಂದು ಆಡನ್ನಾಗಲಿ ತೆಗೆದುಕೊಂಡು ಬಂದು ಅದನ್ನು ಯಾಜಕನು ಪರೀಕ್ಷೆ ಮಾಡುವಾಗ ಅದರಲ್ಲಿ ಯಾವ ಒಂದು ಡಿಫೆಕ್ಟ್ ಇರಬಾರ್ದು, ಅದು ಪೂರ್ಣ ಅಂಗವಾಗಿರಬೇಕು. ಕುರಿಗೆ ಎಷ್ಟು ಕಾಲು? 4 ಕಾಲು ಇರಬೇಕು. ಎಷ್ಟು ಕಣ್ಣು? 2 ಕಣ್ಣು ಇರಬೇಕು. 2 ಕಿವಿ? ಎಲ್ಲ ಕ್ಲೀನಾಗಿ ಪರ್ಫೆಕ್ಟ್ ಆಗಿರಬೇಕು. ಪೂರ್ಣಾಂಗವಾದ ಗಂಡನ್ನೇ ಒಪ್ಪಿಸಬೇಕು. ಕುಂದು ಕೊರತೆ ಇರುವಂತದ್ದು ಅದೇನಾಗಿರ್ಬೇಕು? ಹೆಣ್ಣಾಗಿರ್ಬೇಕಾ ಗಂಡಾಗಿರ್ಬೇಕಾ? ಗಂಡಾಗಿ ಇರಬೇಕು. ಕುಂದು ಮತ್ತು ಕೊರತೆ ಇರುವಂತದನ್ನ ತರಬಾರದು. ಅದನ್ನ ತರಬಾರದು ದೇವರ ಸಮ್ಮುಖಕ್ಕೆ. ಅಂತದ್ದು ಸಮರ್ಪಕವಾಗುವುದಿಲ್ಲ, ಅದು ದೇವರು ಅಂಗೀಕರಿಸಿಕೊಳ್ಳುವುದಿಲ್ಲ, ಅದು ಸಮರ್ಪಕವಾಗುವುದಿಲ್ಲ. ಯಾವನಾದರೂ ಸಮಾಧಾನ ಯಜ್ಞಕ್ಕಾಗಿ ಹರಕೆಯನ್ನಾಗಲಿ ಕಾಣಿಕೆಯಾಗಲಿ ಧನವನ್ನು ಅಥವಾ ಆಡುಕುರಿಗಳನ್ನು ತಂದರೆ ಅದು ಸಮರ್ಪಕವಾಗುವುದಕ್ಕೆ ಪೂರ್ಣ ಅಂಗವಾಗಿಯೇ ಇರಬೇಕು. ಏನಾಗಿರ್ಬೇಕು? ಅದು ಕಂಪ್ಲೀಟ್ ಆಗಿರಬೇಕು, ಪೂರ್ಣಾಂಗವಾಗಿರಬೇಕು. ಒಂದು ಕೊರತೆಯು ಇರಬಾರದು. ಯಾವ ಒಂದು ಕುಂದು ಕೊರತೆ ಇರಬಾರದು. ಕುರುಡಾದದ್ದು ಕುಂಟಾದದ್ದು ಗಾಯವಾದದ್ದು ಹುಣ್ಣುಳ್ಳದ್ದು ಕಜ್ಜಿ ತುರಿಯುಳ್ಳದ್ದು ಇಂಥವುಗಳನ್ನ ಯೆಹೋವನಿಗೆ ಸಮರ್ಪಿಸಲೂ ಬಾರದು. ಯಜ್ಞವೇದಿಯ ಮೇಲೆ ಹೋಮ ಮಾಡಲೂ ಬಾರದು. ಹೋರಿಯ ಅಲ್ಲದೆ ಕುರಿಯ ಅವಯವಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅದನ್ನು ಕಾಣಿಕೆಯಾಗಿ ಸಮರ್ಪಿಸಬಹುದೇ ಹೊರತು ಹರಕೆಯಾಗಿ ಒಪ್ಪಿಸಿದರೆ ಅದು ಸಮರ್ಪಕವಾಗುವುದಿಲ್ಲ. ಅದು ದೇವರಿಗೆ ಏನಾಗುವುದಿಲ್ಲ, ಅದು ಸಮರ್ಪಕವಾಗುವುದಿಲ್ಲ. ಬೀಜ ಹೊಡೆದ, ಕುಟ್ಟಿದ, ಒಡೆದ, ಕೊಯ್ದ ಪಶುವನ್ನು ಯೆಹೋವನಿಗೆ ಸಮರ್ಪಣೆ ಮಾಡಕೂಡದು. ಮತ್ತು ನಿಮ್ಮ ದೇಶದಲ್ಲಿ ಪಶುಗಳಿಗೆ ಹಾಗೆ ಮಾಡಲೇಬಾರದು. ಅನ್ಯ
ದೇಶದವನಿಂದ ತೆಗೆದುಕೊಂಡು ಅಂತ ಪಶುವನ್ನು ನಿಮ್ಮ ದೇವರಿಗೆ ಆಹಾರವಾಗಿ ಒಪ್ಪಿಸಬಾರದು. ಅದು ಕುಂದುಳ್ಳದ್ದು ಪೂರ್ಣ ಅಂಗವಾದದ್ದಲ್ಲ. ಆದ ಕಾರಣ ಸಮರ್ಪಕವಾಗುವುದಿಲ್ಲ, ಅದು ದೇವರಿಗೆ ಸಮರ್ಪಕವಾಗುವುದಿಲ್ಲ ಎಂಬುದಾಗಿ ಇದು ಆಜ್ಞೆಯಾಗಿ ಕೊಟ್ಟಿದ್ರು ಎಂಬುದಾಗಿ ನೋಡುತ್ತೇವೆ. ಈ ಕುರಿಯಾಗಲಿ ಆಡಾಗಲಿ ಯಾರನ್ನ ಸೂಚಿಸುವಂತದಾಗಿತ್ತು? ಬರಬೇಕಾಗಿರತಕ್ಕಂಥ ಯೇಸು ಕ್ರಿಸ್ತನನ್ನ ಸೂಚಿಸುವಂತದಾಗಿರ್ತಿತ್ತು. ಎಲ್ಲರ ಗಮನ ಕೇಳಿ, ಯಾಕೆ ಇದು ಪೂರ್ಣವಾದ ಅಂಗವಾಗಿರಬೇಕು, ಯಾವ ಒಂದು ಡಿಫೆಕ್ಟ್ ಅದರಲ್ಲಿ ಇರಬಾರದು ಎಂಬುದಾಗಿ ನಾವು ನೋಡುವಾಗ, ಮನುಷ್ಯನು ಕೊರತೆ ಉಳ್ಳವನಾಗಿದ್ದಾನೆ, ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾನೆ, ಮನುಷ್ಯರೆಲ್ಲರೂ ಕೂಡ ದೇವರ ಸಮ್ಮುಖಕ್ಕೆ ಬರೋದಕ್ಕೆ ಯೋಗ್ಯತೆಯನ್ನು ಕಳ್ಕೊಂಡ್ಬಿಟ್ಟಿದ್ರು. ಆಗ ದೇವರು ಏದೇನ್ ತೋಟದಲ್ಲಿ ಆದಾಮ್ ಅಬ್ಬಾ ಪಾಪ ಮಾಡಿದಾಗ ಅವರನ್ನು ದಂಡಿಸದೆ ಒಂದು ಕುರಿಯನ್ನು ಹೊಡೆದು ಆ ಕುರಿಯ ರಕ್ತವನ್ನು ಚೆಲ್ಲಿ ಅದರ ಚರ್ಮದಿಂದ ಅವರನ್ನು ಒದಗಿಸಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನೇ ಬರುವ ದಿನಗಳಲ್ಲಿ ಮೋಸೆ ಮೂಲಕವಾಗಿ ಕೊಡಲ್ಪಟ್ಟ ಪ್ರಮಾಣದ ಮೂಲಕವಾಗಿ ಇವುಗಳು ಹೇಗಿರಬೇಕು, ಎಂಥದ್ದಾಗಿರಬೇಕು ಎಂಬುದನ್ನು ದೇವರು ವಿವರವಾಗಿ ಹೇಳಿದ್ರು ಎಂಬುದಾಗಿ ನೋಡುತ್ತೇವೆ. ಆದರೂ ಕೆಲವೊಮ್ಮೆ ಮನುಷ್ಯರು ದೇವರ ಸನ್ನಿಧಾನಕ್ಕೆ ಕುರಿಯನ್ನಾಗಲಿ ಅಥವಾ ಹಾಡನ್ನಾಗಲಿ ತೆಗೆದುಕೊಂಡು ಬರುವಂಥ ಸಮಯದಲ್ಲಿ ಅವರು ಇದನ್ನು ವಾಡಿಕೆಯಾಗಿ ಅಂದರೆ ಸುಮ್ಮನೆ ಯಾವಾಗಲೂ ಮಾಡುವ ಹಾಗೆ ಮಾಡಿ 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 ತೆಗೆದುಕೊಂಡು ಬಂದು ಅವರು ಸಲ್ಲಿಸತಕ್ಕಂಥವರಾಗಿದ್ದರು. ಅವುಗಳ ಮೂಲಕವಾಗಿ ಪಾಪ ಬರಿ ಪರಿಹಾರವಾಗಿತ್ತೇ ಹೊರತು ಪಾಪ ಮುಚ್ಚಲ್ಪಟ್ಟಿತ್ತೇ ಹೊರತು ಪಾಪ ಏನಾಗಿಲ್ಲ, ಕಂಪ್ಲೀಟ್ ಆಗಿ ನಿವಾರಣೆ ಆಗಿರಲಿಲ್ಲ, ನಮ್ಮೆಲ್ಲರ ಮೇಲೆ ಆ ಪಾಪವು ಉಳ್ಕೊಂಡಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಬೈಬಲಲ್ಲಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಬಿಟ್ರು ಎಂಬುದಾಗಿ ನಾವು ನೋಡುತ್ತೇವೆ. ಆದ ಕಾರಣ ಎಲ್ಲರೂ ಅಂದ್ರೇನು, ಎಲ್ಲ ಮನುಷ್ಯನು ಪಾಪ ಮಾಡಿದ ಕಾರಣ ದೇವರ ಮಹಿಮೆಯನ್ನು ಅವನು ಕಳ್ಕೊಂಬಿಟ್ಟಿದ್ದ. ದೇವರ ಕೃಪೆ ಆತನ ದಯೆ ಅವನ ಜೀವಿತದಲ್ಲಿ ಇದ್ದರೂ ಸಹ ಆ ಮಹಿಮೆಯಾದದ್ದು ಅವನು ಕಳ್ಕೊಂಬಿಟ್ಟಿದ್ದ. ದೇವರು ಒಂದು ಕೃಪಾ ಮಾರ್ಗವನ್ನು ಇಟ್ಟಿದ್ರು. ಆ ಮಾರ್ಗ ಯಾವುದಂದ್ರೆ ಒಬ್ಬ ಪಾಪಿಯಾಗಿರತಕ್ಕಂಥವನು ತನ್ನ ಪಾಪ ಪರಿಹಾರಕ್ಕಾಗಿ ಅಥವಾ ಪಾಪವನ್ನು ಆ ದೇವರ ಹತ್ರ ಕ್ಷಮಾಪಣೆ ಹೊಂದಿಕೊಳ್ಳೋದಕ್ಕಾಗಿ ಅವನು ಏನು ಮಾಡಬೇಕು, ಹೋಗಿ ಯಾವುದೋ ಕಾಸು ಕೊಟ್ಟು ಯಾವುದೋ ಕುರಿ ತೆಗೆದುಕೊಂಡು ಬರುವುದಲ್ಲ, ಅವನು ಹೋಗಿ ಪರೀಕ್ಷೆ ಮಾಡಬೇಕು, ನಾನು ತೆಗೆದುಕೊಂಡು ಬರತಕ್ಕಂಥ ಕುರಿ ಎಂಥದ್ದಾಗಿರಬೇಕು ಎಂಬುದಾಗಿ ಪರೀಕ್ಷೆ ಮಾಡಿ ಆ ಪರೀಕ್ಷೆ ಹೊಂದಿದಂಥ ಕುರಿಯನ್ನು ತೆಗೆದುಕೊಂಡು ಬಂದು ದೇವರ ಸನ್ನಿಧಾನಕ್ಕೆ ಬರಬೇಕು. ಅವನು ಪರೀಕ್ಷೆ ಮಾಡುವಾಗ ಅವನಿಗೆ ಅನ್ನಿಸ್ಬೇಕು, ನಾನು ಕೊರತೆ ಉಳ್ಳವನಾಗಿರುವ ಹಾಗೆ ಈ ಕುರಿ ಕೊರತೆಯಾಗಿರಬಾರದು, ನಾನು ಪಾಪಿಯಾಗಿದ್ದ ಹಾಗೆ ಇದರಲ್ಲಿ ಯಾವೊಂದು ಕೊರತೆ ಇರಬಾರದು ಎಂಬುದನ್ನು ಪರೀಕ್ಷಿಸಿ ಅದನ್ನು ತೆಗೆದುಕೊಂಡು ಬಂದು ಯಾಜಕನ ಮುಂದೆ ನಿಲ್ಲಿಸುವಾಗ ಆ ಯಾಜಕನು ಪರೀಕ್ಷೆ ಮಾಡಬೇಕು. ಆ ಯಾಜಕನು ಪರೀಕ್ಷಿಸಿ ಅದನ್ನು ಓಕೆ ಎಂಬುದಾಗಿ ಹೇಳುವಾಗ ಆ ಕುರಿ ಮೇಲೆ ಅವನೇನು ಮಾಡಬೇಕು, ಕೈ ಇಡಬೇಕು. ಆ ಕುರಿ ಮೇಲೆ ಕೈ ಇಟ್ಟಾಗ ಅವನ ಪಾಪಗಳೆಲ್ಲವೂ ಕೂಡ ಆ ಕುರಿ ಮೇಲೆ ಶಿಫ್ಟ್ ಆಗ್ತಿತ್ತು. ಆ ಕುರಿಯಲ್ಲಿರತಕ್ಕಂಥ ಏನು ಇಲ್ಲದಿರತಕ್ಕಂಥ ವಿಚಾರ ಅದು ದೇವರ ನೀತಿಯನ್ನು ಸೂಚಿಸುವಂಥದ್ದಾಗಿದೆ, ಅದು ದೇವರ ಪರಿಶುದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ, ಅದು ಅವನಿಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಆಗ ಅವನು ನೆಮ್ಮದಿಯಿಂದ ಅಲ್ಲಿಂದ ನಾನು ಪಾಪಕ್ಕೆ ಏನು ಮಾಡಿದ್ದೇನೆ, ಪ್ರಾಯಶ್ಚಿತ ಮಾಡಿದ್ದೇನೆ ಎಂಬುದಾಗಿ ತನ್ನ ಮನೆಗೆ ಅವನು ಏನು ಮಾಡಬೇಕು, ಹೋಗಬೇಕು. ಮತ್ತೆ ಅವನು ಇದನ್ನು ರೊಟೈನ್ ಮಾಡ್ತಾನೇ ಇರಬೇಕಾಗಿತ್ತು, ಮತ್ತೆ ಏನು ಮಾಡಬೇಕಾಗಿತ್ತು, ಅದನ್ನು ಮಾಡುವವನಾಗಿ ಇರಬೇಕಾಗಿತ್ತು. ಓದ್ಕೊಳ್ಳೋಣ ಎಬ್ರಿಯರ್ ಬರೆದ ಪತ್ರಿಕೆ 9ನೇ ಅಧ್ಯಾಯ ಅಲ್ಲಿ 9ನೇ ವಚನದಿಂದ ನಾವು ಓದಿಕೊಳ್ಳೋಣ. ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಳಗಿನ ಅರ್ಥವನ್ನು
ಸೂಚಿಸುತ್ತದೆ ಏನೆಂದರೆ ಅದೇನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆ ಆಗುವ ನೋಡಿ ಸಮರ್ಪಣೆ ಆಗುವ ಕಾಣಿಕೆಗಳು ಯಜ್ಞಗಳು ದೇವಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯನ್ನು ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ಅದೇನ್ ಮಾಡಲಿಲ್ಲ ಸಿದ್ಧಿಗೆ ತರಲಾರಲಿಲ್ಲ ಅದು ಸುಮ್ಮನೆ ಒಂದು ಪಾರಂಪರವಾಗಿ ಮಾಡ್ಕೊಂಬಂದ್ರೆ ಹೊರತು ಅವರ ಮನಸ್ಸಾಕ್ಷಿಯು ಕಂಪ್ಲೀಟ್ ಆಗಿಲ್ಲ ಸಿದ್ಧಿಗೆ ಆಗಿಲ್ಲ ಅದು ಪರಿಪೂರ್ಣವಾಗಿಲ್ಲ ಅದು ಪೂರ್ಣವಾಗಿ ಆಗಿಲ್ಲ ಅನ್ನ ಮತ್ತು ಪಾನಾದಿಗಳು ವಿವಿಧ ಸ್ನಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ತಿದ್ದುಪಾಟಿನ ಕಾಲ ಯಾವುದು ಬರಬೇಕಾಗಿರುವ ನಿಜವಾದ ಕುರಿ ಆತನು ಬರುವ ತನಕ ಅದು ಇನ್ನೂ ತಿದ್ದುಪಾಟ ಆಗಿರಲಿಲ್ಲ ಯಾವತ್ತು ನಿಜವಾದ ಕುರಿಯಾಗಿರುವ ಯೇಸು ಕ್ರಿಸ್ತನು ಬಂದರೋ ಅವತ್ತು ಅದು ತಿದ್ದುಪಾಟ ಆಗತಕ್ಕದಾಗಿರುತ್ತದೆ ಎಂಬುದನ್ನ ಅಲ್ಲಿ ಹೇಳುವುದನ್ನ ನಾವು ನೋಡುತ್ತೇವೆ. ತಿದ್ದುಪಾಟಿನ ಕಾಲದವರೆಗೂ ಮಾತ್ರ ನೇಮಕವಾದವು ಎಂಬುದಾಗಿ ಹೇಳಿದನು. ಈಗ ನಾವು ಮತ್ತೆ ಕುರಿಯನ್ನಾಗ್ಲಿ ಆಡನ್ನಾಗ್ಲಿ ಓರಿಯನ್ನಾಗ್ಲಿ ನಾವೇನ್ ಮಾಡೋದಿಲ್ಲ, ಈಗ ಕೊಡೋದಿಲ್ಲ. ತಿದ್ದುಪಾಟ ಕಾಲ ಏನಾಯಿತು, ಬಂದಾಯಿತು. ಯಾಕಂದ್ರೆ ನಮ್ಮ ನಿಜವಾದ ಯಜ್ಞದ ಕುರಿಮರಿಯಾಗಿರುವ ಯೇಸು ಕ್ರಿಸ್ತನು ಆತ ಈ ಭೂಮಿಗೆ ಆತನು ಬಂದನು ಎಂಬುದಾಗಿ ನೋಡುತ್ತೇವೆ. ಇದು ಲೋಕದ ಪಾಪವನ್ನು ಹೊತ್ತು ತೀರಿಸುವ ಯಜ್ಞದ ಕುರಿಮರಿ ಬಂದಿದ್ದಾನೆ ಎಂಬುದಾಗಿ ಯೋವಾನನು ಆತನನ್ನು ಕುರಿತು ಸಾಕ್ಷಿ ಕೊಡತಕ್ಕಂಥವನಾಗಿದ್ದಾನೆ. ಈ ಲೋಕದಲ್ಲಿರುವ ಎಲ್ಲರ ಪಾಪಗಳನ್ನು ಆತನು ಹೊತ್ತು ತೀರಿಸುವಂಥ ಯಜ್ಞದ ಕುರಿಮರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನೋಡುತ್ತೇವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಈ ಪ್ರಪಂಚದಲ್ಲಿ ಎಷ್ಟು ಜನ ಹುಟ್ಟಿದ್ರು, ಹುಟ್ಟಕ್ಕೆ ಹೋಗ್ತಾರೋ, ಇವತ್ತು ಹುಟ್ಟಾ ಇದ್ದಾರೋ, ನಾಳೆ ಹುಟ್ಟಕ್ಕೆ ಹೋಗ್ತಾರೆ. ಎಲ್ಲರ ಪಾಪಗಳನ್ನು, ಎಲ್ಲರ ಪಾಪದಿಂದ ಸಂಪೂರ್ಣವಾಗಿ ಅವರನ್ನು ಬಿಡುಗಡೆ ಮಾಡೋದಕ್ಕಾಗಿ ಕಂಪ್ಲೀಟ್ ಆಗಿರತಕ್ಕಂಥ ಒಂದು ಯಜ್ಞದ ಕುರಿಯಾಗಿರುವವನೇ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡುತ್ತೇವೆ. ನೋಡ್ಕೊಳ್ಳಲಾಗಿ ಕೆಳಗೆ ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡಲಾರದಂತ ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಓತಗಳ ಮತ್ತು ಓರಿ ಮತ್ತು ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಸಲಾಡ್ ಯಾವ ರಕ್ತ ತಗೊಂಡ್ರು, ಆತನು ತನ್ನ ಸ್ವಂತ ರಕ್ತವನ್ನ ತೆಗೆದುಕೊಂಡರು. ಯಾಜಕರುಗಳು ಒಬ್ಬ ಮನುಷ್ಯನು ಒಂದು ಕುರಿಯನ್ನು ತೆಗೆದುಕೊಂಡು ಬಂದು ಅದನ್ನು ಪರೀಕ್ಷೆ ಮಾಡಿ ಆ ಕುರಿಯ ರಕ್ತವನ್ನು ತೆಗೆದುಕೊಂಡು ಹೋಗಿ ಆ ರಕ್ತವನ್ನು ತೆಗೆದುಕೊಂಡು ಬಲಿಪೀಠದಲ್ಲಿ ಈ ರೀತಿಯಲ್ಲಿ 4 ಕೊಂಬುಗಳಿರೋದು, ಆ ಕೊಂಬುಗಳ ಮೇಲೆ ಏನು ಮಾಡ್ತಿದ್ರು, ಅವರು ಅಚ್ಚುವರಾಗಿರ್ತಿದ್ರು. ವರ್ಷಕ್ಕೆ ಒಂದು ಸತಿ ಇಡೀ ಇಸ್ರಾಯೇಲರ ಪರವಾಗಿಯೂ ಯಾಜಕನ ಪರವಾಗಿ ಒಂದು ಕುರಿ ಮರಿಯನ್ನು ಹೊಡೆದು ಅದರ ರಕ್ತವನ್ನು ತೆಗೆದುಕೊಂಡು ಆ ಯಾಜಕರು ಪರಿಶುದ್ಧ ಸ್ಥಳದಲ್ಲ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಬೇಕಾಗಿತ್ತು. ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಪ್ರವೇಶಿಸಿ ಅಲ್ಲಿರತಕ್ಕ ಮಂಜುಷ್ಯ ಪೆಟ್ಟಿಯ ಮೇಲೆ 2 ದೇವ ದೂತರುಗಳು ಹೀಗೆ ಒಬ್ರಿಗೊಬ್ಬರು ಕೂತ್ಕೊಳ್ತಿದ್ರು. ಅದು ಚಿನ್ನದಲ್ಲಿ ಮಾಡಲ್ಪಟ್ಟದಾಗಿರ್ತಿತ್ತು. ಆ ಚಿನ್ನದಲ್ಲಿ ಮಾಡಲ್ಪಟ್ಟಂತ ಆ ಮಂಜುಷ್ಯ ಪೆಟ್ಟಿ ಮೇಲೆ ಅವನು ಏನು ಮಾಡಬೇಕಾಗಿತ್ತು, ರಕ್ತವನ್ನು ಚೆಲ್ಲಬೇಕಾಗಿತ್ತು. ಆಗ ದೇವರು ಆ ರಕ್ತದ ನಿಮಿತ್ತವಾಗಿ ಇಡೀ ಇಸ್ರಾಯೇಲರ ಪಾಪವನ್ನು ಆತನು ಕ್ಷಮಿಸುವವರಾಗಿರ್ತಿದ್ರು. ಇದು ವರ್ಷ ಮಾಡಬೇಕಾಗಿತ್ತು. ಈಗ ಈತನು ಕುರಿಯಾಗಿ ಮಾತ್ರವಲ್ಲದೆ ಮಹಾಯಾಜಕನಾಗಿ ಆತನು ಎಲ್ಲಿ ಹೋಗಿದ್ದಾನಂತ ಈಗ ಏನು ಮಾಡ್ತಿದ್ರಂತೆ,
ಅಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು. ಎಂತ ವಿಮೋಚನೆಯನ್ನು ಹೇಳಿದ್ರೆ ಎಲ್ಲರೂ ಎಂತ ವಿಮೋಚನೆಯನ್ನು? ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ. ಸಂಪಾದಿಸಿಕೊಂಡವ ತಾತ್ಕಾಲಿಕವಾದದ್ದಲ್ಲ, ಒಂದು ವರ್ಷದಿಂದ ಒಂದು ವರ್ಷಕ್ಕಲ್ಲ. ಯಾರು ಹಿಂದಗಡೆ ಮಾತಾಡ್ತಿರೋದು? ಯಾರು ಹಿಂದಗಡೆ ಮಾತಾಡ್ತಿರೋದಪ್ಪ? ಹಾಗಾಗಿ ನಿತ್ಯ ವಿಮೋಚನೆಯನ್ನು ಆತನು ನಿತ್ಯವಾಗಿ ನಮ್ಮನ್ನ ವಿಮೋಚಿಸುವುದಕ್ಕೆ ಆತನ ರಕ್ತವನ್ನು ತೆಗೆದುಕೊಂಡು ಎಲ್ಲಿಗೆ ಹೋದ್ರು? ಆತನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಮೊದಲಿದ್ದ ಯಾಜಕನು ವರ್ಷ ವರ್ಷ ಪದೇ ಪದೇ ಮತ್ತೆ ಮತ್ತೆ ಮಾಡತಕ್ಕಂಥವನಾಗಿದ್ದನು. ಹೀಗಿರತಕ್ಕಂಥ ಯಾಜಕನಾಗಿರುವ ಆತನು ಕುರಿಯಾಗಿ ಆತನೇ ಬಲಿಯಾಗಿ ತನ್ನ ರಕ್ತವನ್ನು ಮಹಾಪರಿಶುದ್ಧ ಸ್ಥಳಕ್ಕೆ ನಮ್ಮೆಲ್ಲರ ಪರವಾಗಿ ನಿತ್ಯ ಬಲಿಯಾಗಿ ತೆಗೆದುಕೊಂಡು ಹೋದನು. ಓದ್ಕೊಳ್ಳೋಣ. ಒಂದೇ ಸಾರಿ ಎಷ್ಟು ಸಾರಿ? ಎಲ್ಲ ಹೇಳ್ರಿ ಎಷ್ಟು ಸಾರಿ? ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹೋರಿಗಳ ರಕ್ತದಿಂದ ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು, ನಮ್ಮ ಶರೀರ ಮೇಲೆ ಇರತಕ್ಕಂತ ಪಾಪವನ್ನು, ಕೊರತೆಗಳನ್ನು, ಬಲಹೀನತೆಗಳನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮದಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ. ದೇವರಿಗೆ ಏನ್ ಮಾಡಿದ್ರು? ಶಿಲುಬೆ ಮೇಲೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡರು. ಆಮೇನ್. ಯೇಸು ಕ್ರಿಸ್ತನು ಒಬ್ಬ ಯೌವನಸ್ಥನಾಗಿ ಭೂಮಿ ಮೇಲೆ ಬಂದಾಗ ಆತನು 33 ವಯಸ್ಸಿನಲ್ಲಿ ತನ್ನನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡನು. ಆತನು ನಮ್ಮ ಹಾಗೆ ಎಲ್ಲ ವಿಧದಲ್ಲೂ ಶೋಧಿಸಲ್ಪಟ್ಟಾಗ ಆತನಲ್ಲಿ ಒಂದೇ ಒಂದು ಕೊರತೆ ಕೂಡ ಇರಲಿಲ್ಲ. ಯಾವ ರೀತಿಯಲ್ಲಿ ಯಾಜಕನು ಕುರಿಯನ್ನು ಪರೀಕ್ಷೆ ಮಾಡುವಾಗ ಅದರಲ್ಲಿ ಯಾವ ಕೊರತೆಗಳಿರಬಾರ್ದು, ಗಾಯಗಳಾಗಲಿ, ಕಜ್ಜಿ ಆಗಲಿ, ಚರ್ಮ ಡ್ಯಾಮೇಜ್ ಆಗಿರೋದಾಗಲಿ, ಅಂಗಗಳಲ್ಲಿ ಯಾವುದೋ ಒಂದು ಹೋಗಿದ್ದಾಗಲಿ, ಯಾವುದು ಇರಕೂಡುದು. ಆಗ ಆ ಕುರಿ ಅಂಗೀಕರಿಸ್ಕೊಂಡ ಹಾಗೆ ಆ ವ್ಯಕ್ತಿಯು ಅಂಗೀಕರಿಸ್ಕೊಂಡಿದ್ದಕ್ಕೆ ಸಮವಾಯಿತು. ಈಗ ನಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ಬಂದ ಈ ಕುರಿಯು ಸಂಪೂರ್ಣವಾಗಿತ್ತು. ಆತನಲ್ಲಿ ಯಾವ ಕೊರತೆಗಳು ಇರಲಿಲ್ಲ. ಆತನ ದೇಹದಲ್ಲಿ ಕೊರತೆ ಇರಲಿಲ್ಲ, ಆತನ ಆತ್ಮದಲ್ಲಿ ಕೊರತೆ ಇರಲಿಲ್ಲ, ಆತನ ಪ್ರಾಣದಲ್ಲಿ ಕೂಡ ಏನಿಲ್ಲ, ಕೊರತೆ ಇರಲಿಲ್ಲ. ಆತನು ಸಂಪೂರ್ಣವಾಗಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಪರಿಶುದ್ಧತೆಯಲ್ಲಿ ಸಂಪೂರ್ಣನಾಗಿದ್ದನು, ಆತನು ಆತ್ಮದಲ್ಲಿ ಸಂಪೂರ್ಣನಾಗಿದ್ದನು, ಪ್ರಾಣದಲ್ಲಿ ಸಂಪೂರ್ಣವಾಗಿದ್ದನು, ಅವನ ಯೋಚನೆಯಲ್ಲಿ ಸಂಪೂರ್ಣನಾಗಿದ್ದನು ಎಂಬುದಾಗಿ ನೋಡ್ತೇವೆ. ಯಾವ ಕೊರತೆಯು ಈ ಕುರಿಮರಿಯಾಗಿರುವ ಯೇಸು ಕ್ರಿಸ್ತನಲ್ಲಿ ಇರಲಿಲ್ಲ. ಓದ್ಕೊಳ್ಳೋಣ. ಸಮರ್ಪಿಸಿಕೊಂಡ ಆನ್ ಮಾಡಿ ಇಟ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ಆಫ್ ಆಗ್ತದೆ ಮತ್ತೆ? ರೈಟ್. ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಏನ್ ಮಾಡ್ತು ನಮ್ಮನ್ನು? ಈಗ ಎಲ್ಲ ಹೇಳ್ರಿ, ಏನ್ ಮಾಡ್ತು? ಎಲ್ಲ ಜೋರಾಗಿ ಹೇಳ್ರಿ, ಏನ್ ಮಾಡ್ತು? ಈಗ ನಮ್ಮನ್ನು ನಿರ್ಜೀವವಾಗಿರತಕ್ಕ ಕರ್ಮಗಳಿಂದ ಆತನ ರಕ್ತವು ನಮ್ಮನ್ನು ಏನ್ ಮಾಡ್ತು? ಈಗ ಎಲ್ಲ ಜೋರಾಗಿ ಹೇಳಬೇಕು. ಈಗ ನಾನು ಪಾಪದಿಂದ ಬಿಡುಗಡೆ ಆಗಿದ್ದೇನೆ ಅಂತೆಲ್ಲ ಕೈ ಎತ್ತಿ ಹೇಳಿ ನೋಡೋಣ. ರೈಟ್. ಪಾಪದಿಂದ ನೀನು ಬಿಡುಗಡೆ ಆಗಿದ್ರೆ ಶಾಪದಿಂದ ಕೂಡ ನೀನು ಬಿಡುಗಡೆ ಆಗಿರ್ಬೇಕು. ಶಾಪದಿಂದ ಬಿಡುಗಡೆ ಆಗಿದ್ರೆ ರೋಗಗಳಿಂದ ಕೂಡ ನೀನು ಬಿಡುಗಡೆ ಆಗಿರ್ಬೇಕು. ರೋಗದಿಂದ ಬಿಡುಗಡೆ ಆಗಿದ್ರೆ ದರಿದ್ರದಿಂದ ಕೂಡ ಬಿಡುಗಡೆ ಆಗಿರ್ಬೇಕು. ನೀನು ದರಿದ್ರ ಬಿಡುಗಡೆ ಆಗಿದ್ರೆ ಅಸಮಾಧಾನದಿಂದ ಕೂಡ ಬಿಡುಗಡೆ ಆಗಿರ್ಬೇಕು. ನೀನು ಅಸಮಾಧಾನ ಬಿಡುಗಡೆ ಆಗಿದ್ರೆ ನರಕದಿಂದ ಕೂಡ ಏನಾಗಿರ್ಬೇಕು? ಬಿಡುಗಡೆ ಆಗಿರಬೇಕು. ಹಾಲೆಲೂಯಾ. ದೇವರು ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡೋದಕ್ಕಾಗಿ
ತನ್ನ ಸಂಪೂರ್ಣವಾದ ಪರಿಶುದ್ಧ ರಕ್ತವನ್ನ ಆತ ನಮಗೆ ಸಲ್ಲಿದ್ದಾರೆ. ಆಮೇನ್. ಕ್ರೈಸ್ತರಾಗಿರುವ ನಾವು ಏನೋ ಪಾಪ ಕ್ಷಮಾಪಣೆ ಓದೋ ಬಂದು ಎಲ್ಲ ಹೋಗಿ ನೀರಲ್ಲಿ ಮುಳುಗುದೋ ಮೇಲೆ ಬಂದು ಪಾಪ ಹೋಯ್ತು ಕರ್ಮ ಹೋಯ್ತು ಇದೆಲ್ಲ ಇದು ಪಾಪ ನಮ್ಮಿಂದ ತೆಗೆಯಲ್ಪಟ್ಟಿದ್ದಕ್ಕೆ ಸೈನ್ ಯಾವುದಂತಂದ್ರೆ ನನ್ನ ಪ್ರಾಣ ಆತ್ಮ ಶರೀರವು ಈ ಭೂಲೋಕದಲ್ಲಿ ಆತನ ರಕ್ತದಿಂದ ಯಾವ ರೀತಿಯಲ್ಲಿ ತೊಳೆಯಲ್ಪಟ್ಟು ಶುದ್ಧವಾಗಿದ್ದೇವು ಹಾಗೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಆತ್ಮದಲ್ಲಿ ನಾವು ಎಲ್ಲದರಲ್ಲಿ ಕಂಪ್ಲೀಟ್ ಆಗಿರೋದು ಆಗಿದೆ. ಆಮೇಲೆ ಯೇಸು ಬರೀ ಪಾಪಕ್ಕಾಗಿ ರಕ್ತ ಸುರಿಸಿದ್ರ ಹೇಳಿ ಇಲ್ಲ. ಪಾಪದ ನಿಮಿತ್ತವಾಗಿ ಬಂದಂಥ ಶಾಪ ರೋಗ ದರಿದ್ರ ಅಸಮಾಧಾನ ಎಲ್ಲದಕ್ಕಾಗಿ ಒಂದೇ ಬಲಿಯಾಗಿ ನಮಗಾಗಿ ಆತನು ಸಂಪೂರ್ಣವಾದ ಬಲಿಯಾಗಿ ಸಮರ್ಪಣೆ ಮಾಡಿಕೊಂಡ್ರು ತನ್ನ ಪ್ರೈಸಲ್ಲ ಹಾಲೆಲೂಯ. ಇದು ನಿತ್ಯವಾಗಿ ಒಂದು ಬಿಡುಗಡೆಯನ್ನು ಕೊಡೋದಕ್ಕಾಗಿ ಮಾತ್ರವಲ್ಲದೆ ಸಂಪೂರ್ಣವಾಗಿ ನಮಗೆ ಬಿಡುಗಡೆ ಕೊಡೋದಕ್ಕಾಗಿ ತನ್ನನ್ನೇ ಆತನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇನೆ. ಆಮೇಲೆ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ಏನ್ ಮಾಡುವಂತೆ ಎಲ್ಲ ಗಮನ ಕೇಳಿ ಏನ್ ಮಾಡುವಂತೆ. ಇದು ಒತ್ತಾಯ ಅಲ್ಲ, ಇದು ಕಡ್ಡಾಯ ಅಲ್ಲ. ಕಾರಣ ನನ್ನನ್ನು ಇಷ್ಟು ದೊಡ್ಡ ಪಾಪದಿಂದಲೂ ಶಾಪದಿಂದಲೂ ಬಿಡುಗಡೆ ಮಾಡಿದ ಮೇಲೆ ನಾನು ನನ್ನ ಹೃದಯದ ಆಳದಿಂದ ಬಿಡುಗಡೆ ಮಾಡಿದ ತನ್ನನ್ನು ಏನ್ ಮಾಡ್ತೇನೆ ನಾನು ಆರಾಧಿಸುವವನಾಗಿ ಇರ್ತಾನೆ. ಒಬ್ಬ ಮನುಷ್ಯನು ಹುಟ್ಟಿದಾಗಿದ್ದ ಕುಂಟನಾಗಿದ್ದ ನನ್ನ ದೇವಾಲಯದ ಬಾಗಿಲಲ್ಲಿ ತೆಗೆದುಕೊಂಡು ಬಂದು ಇರ್ತಿದ್ರು. ಆ ವ್ಯಕ್ತಿಯನ್ನು ದೇವಾಲಯದ ಬಾಗಿಲಲ್ಲಿ ಇರಿಸ್ತಿದ್ರು, ಎಲ್ಲ ಆದಮೇಲೆ ಮತ್ತೆ ತೆಗೆದುಕೊಂಡು ಹೋಗ್ತಿದ್ರು. ಏನಕ್ಕೆ ಬರ್ತಿದ್ದ ಅವನು? ಭಿಕ್ಷೆ ಬೇಡೋದಕ್ಕಾಗಿ. ಒಂದು ದಿನ ಯೋವಾನು ಮತ್ತು ಪೇತ್ರು ಇವರಿಬ್ಬರು ದೇವಾಲಯಕ್ಕೆ ಹೋಗುವಾಗ ಆ ಹುಟ್ಟಿದಾಗಿದ್ದಂತ ಕುಂಟನು ಯಥಾಪ್ರಕಾರ ಭಿಕ್ಷೆ ಕೊಡ್ತಾರೇನೋ ಎಂಬುದಾಗಿ ಹೇಳಿ ಕೈ ಚಾಚಿದ. ಅವ್ರು ಹೇಳಿದ್ರು, ನಮ್ಮ ಹತ್ರ ಬೆಳ್ಳಿ ಮತ್ತು ಬಂಗಾರ ಇಲ್ಲ, ನಮ್ಮ ಹತ್ರ ಇರುವುದನ್ನೇ ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದ್ರು. ಯೇಸುವಿನ ನಾಮದಲ್ಲಿ ಎದ್ದೇಳು ಎಂಬುದಾಗಿ ಹೇಳಿದ್ರು. ಅವನು ಎದ್ದು, ಬೈಬಲ್ ಹೇಳುತ್ತದೆ, ಮನೆಗೆ ಓಡಲಿಲ್ಲ, ಎದ್ದು ನಿಂತು ಆತನ ಸ್ತುತಿಸ್ತಾ ದೇವಾಲಯದಲ್ಲಿ ಪ್ರವೇಶಿಸಿ ಸ್ತುತಿಸಿ ಆತನ ಜಿಗಿದು ಆತನನ್ನು ಕೊಂಡಾಡಿದನು ಎಂಬುದಾಗಿ ನಾನು ಹಾಲೆಲೂಯ ಪ್ರೈಸ್ ದಿ ಲಾರ್ಡ್. ಇವತ್ತು ಕರ್ತನ ಭೋಜನದಲ್ಲಿ ಕೈ ಹಾಕತಕ್ಕಂಥ ನಾವುಗಳು ಯಾರು ಬಂದ ಹಾಗೆ ಹೋಗಕ್ಕೂಡದು. ನಾವು ಎದ್ದು ನಿಂತು ದೇವರನ್ನ ಮಾಡಿದ ಹಾಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತಾ ಆತನ ಆರಾಧಿಸುವವರಾಗಿ ಕಾಣಲ್ಪಡಬೇಕು. ಕಾರಣ ನನ್ನನ್ನು ಪಾಪದಿಂದ ಮಾತ್ರ ಅಲ್ಲ, ನನ್ನ ದೇಹದಲ್ಲಿದ್ದ ಶಾಪಗಳನ್ನು ರೋಗಗಳನ್ನು ದರಿದ್ರವನ್ನೆಲ್ಲ ದೇವರು ಎತ್ತಿಬಿಟ್ರು ಎಂಬುದಾಗಿ ಕೊಂಡಾಟವನ್ನು ಮಾಡುವುದಕ್ಕಾಗಿ ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಬರ್ತಿದ್ದೇವೆ. ಆಮೇಲೆ ಹುಟ್ಟಿದಾಗಿದ್ದ ಕುಂಟನಾಗಿದ್ದ ಅವನನ್ನು ಬಂದವರೆಲ್ಲರೂ ಸ್ವಲ್ಪ ಸ್ವಲ್ಪ ಭಿಕ್ಷೆಯಾಗಿ ತೃಪ್ತಿಯಾಗಿ ಹೋಗ್ತಿದ್ದ. ಆದರೆ ಇವತ್ತು ಒಬ್ಬರು ಬಂದರು, ಅವ್ರು ಹೇಳಿದ್ರು ನಮ್ಮ ಹತ್ರ ಎಲ್ಲರೂ ಕೊಡೋದು ನಮ್ಮ ಹತ್ರ ಇಲ್ಲ, ಆದರೆ ಯಾರು ಕೊಡಲಾರದು ನಮ್ಮ ಹತ್ರ ಒಂದು ಐತೆ, ಅದು ಯಜ್ಞದ ಕುರಿಮರಿ ಆಗಿರುವ ಯೇಸು ಕ್ರಿಸ್ತನ ನಾಮ. ಅವನ ಜೀವಿತವು ಬದಲಾಯಿತು. ಆತನು ಎದ್ದು ಕೊಂಡಾಡಿ ದೇವರನ್ನು ಏನು ಮಾಡಿದ ಆತನು ಸ್ತುತಿಸಿದನು ಎಂಬುದಾಗಿ. ಇವತ್ತಿನ ದಿನದಲ್ಲಿ ನಾವು ದೇವರನ್ನ ಕೊಂಡಾಡುವವರಾಗಿದ್ದೇವೆ. ಕಾರಣ ನಮ್ಮ ಕಾಲುಗಳು ಮಾತ್ರ ಅಲ್ಲ, ನಮ್ಮ ಜೀವಿತವನ್ನೇ ಆತನ ಎದ್ದು ಕೊಂಡಾಡುವ ಹಾಗೆ ದೇವರ ಮನೆಗೆ ಮಾಡಿದವರಾಗಿದ್ದಾನೆ. ನಾವು ಇನ್ನು ಕೂತು ಒಂದಾನು ಒಂದು ಕಾಲದಲ್ಲಿ ದೇವರೇ ಯಾವಾಗ ಸಮಾಧಾನ ಕೊಡ್ತೀರಾ, ಯಾವಾಗ ಆಶೀರ್ವಾದ ಕೊಡ್ತೀರಾ, ಯಾವಾಗ ನೆಮ್ಮದಿ ಕೊಡ್ತೀರಾ, ಯಾವಾಗ ನಮ್ಮ ಕುಟುಂಬದಲ್ಲಿ ಬಿಡುಗಡೆ ಎಂಬುದಾಗಿ ಇನ್ನು ನಾವು ಭಿಕ್ಷೆ ಬೇಡುವವರಲ್ಲ, ದೇವರು ನನಗಾಗಿ ಎಲ್ಲ ಮಾಡಿದ್ದಾರೆ ಎಂಬುದಾಗಿ ಕೊಂಡಾಡುವವರಾಗಿರ್ತೇವೆ. ದೇವರು ನನಗೆಲ್ಲ ಮಾಡಿ ಮುಗಿಸಿದ್ದಾರೆ ಎಂಬುದಾಗಿ ಆನಂದ ಪಡುವವರಾಗಿದ್ದೇವೆ. ದೇವರು ನನಗೆಲ್ಲ ಮಾಡಿ ಮುಗಿಸಿದ್ದಾರೆಂಬುದಾಗಿ ನಾವು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲರಿಗೂ ಹೇಳತಕ್ಕಂಥವರಾಗಿದ್ದೇವೆ. ಇನ್ನು ನಾನು ಬೇಡುವವನಲ್ಲ, ಇನ್ನು ನಾನು ಆಳುವವನಾಗಿದ್ದೇನೆ.
ಆಮೇನ್. ಕಾರಣ ನನಗಾಗಿ ಒಂದು ಯಜ್ಞದ ಕುರಿ ಬಂದೈತೆ, ಆ ಯಜ್ಞದ ಕುರಿ ನನಗಾಗಿ ತನ್ನ ರಕ್ತವನ್ನು ಸುರಿದು ಅದನ್ನು ಸಂಪೂರ್ಣವಾಗಿ ನಿತ್ಯಾತ್ಮದಿಂದ ನನ್ನನ್ನು ನಿತ್ಯವೂ ಬಿಡುಗಡೆ ಮಾಡಿದವನಾಗಿದ್ದಾನೆ. ಮೊದಲಿದ್ದಂಥ ಕುರಿಗಳು ತಾತ್ಕಾಲಿಕವಾದದ್ದು, ಒಂದು ಪಾಪದಿಂದ ಇನ್ನೊಂದು ಪಾಪ ತನಕ, ಒಂದು ವರ್ಷದಿಂದ ಇನ್ನೊಂದು ವರ್ಷ ತನಕ. ಆದರೆ ನಿತ್ಯ ಆತ್ಮನಾಗಿ ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡು ಒಂದೇ ಬಲಿಯಿಂದ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ ಕುರಿಮರಿಯಾಗಿದ್ದಾನೆ ಯೇಸು ಕ್ರಿಸ್ತನು. ಪ್ರೈಸ್ ಗಾಡ್, ಹಲ್ಲೆಲೂಯ. ಓದ್ಕೊಳ್ಳೋಣ. ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ, ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದು ಮಾತ್ರವಲ್ಲದೆ ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಯನ್ನು ಮಧ್ಯಸ್ಥನಾಗಿದ್ದಾನೆ. ಈಗ ಈತನು ಏನಾಗಿದ್ದಾನೆ, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಪ್ರೈಸ್ ಗಾಡ್. ಯೇಸು ಹೇಳಿದ್ರು ತೋರಿಸ್ಕೊಳ್ಳಲು ಪಡುವ ರಾತ್ರಿಯಲ್ಲಿ, ಇದು ನನ್ನ ದೇಹ, ಇದು ನನ್ನ ರಕ್ತ, ಇದು ನಿಮಗಾಗಿ ಮುರಿಯಲ್ಪಡುವ ನನ್ನ ದೇಹವಾಗಿದೆ ಎಂಬುದಾಗಿ ಹೇಳಿದನು. ಇದು ನಿಮಗಾಗಿ ಸುರಿಸಲ್ಪಡುವ ನನ್ನ ರಕ್ತವಾಗಿದೆ ಎಂಬುದಾಗಿ ಹೇಳಿದನು. ಇದು ಹೊಸ ಒಡಂಬಡಿಕೆಯನ್ನು ಸೂಚಿಸುವ ರಕ್ತ. ಅನೇಕರ ಪಾಪಗಳನ್ನು ಆತನು ಕ್ಷಮಿಸುವಂಥ ರಕ್ತವಾಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಆತನು ತಾನೇ ಬೋಧನೆ ಮಾಡುವುದಕ್ಕಾಗಿ ಮಾತ್ರ ಅಲ್ಲ, ತನ್ನನ್ನೇ ನಿತ್ಯ ಆತ್ಮವಾಗಿ ಸಮರ್ಪಣೆ ಮಾಡಿ ನಮ್ಮ ಹೃದಯಗಳನ್ನು ಶುದ್ಧ ಮಾಡುವುದರಲ್ಲಿಯೂ ಆತನು ಹೊಸ ಒಡಂಬಡಿಕೆಯನ್ನು ಸೂಚಿಸುವುದಕ್ಕೆ ತನ್ನನ್ನೇ ಆತನು ಸಮರ್ಪಣೆ ಮಾಡಿಕೊಂಡ್ರು, ಆತನ ದೇಹವನ್ನು ನಮಗಾಗಿ ಒಪ್ಪಿಸಿಕೊಟ್ರು. ಇವತ್ತು ಅದನ್ನು ಜ್ಞಾಪಕ ಮಾಡ್ಕೊಳಕ್ಕೆ ಬಂದಿದ್ದೇವೆ. ದಯಮಾಡಿ ಇದನ್ನು ನೆನೆಸಿ ಕಣ್ಣೀರು ಬಿಡೋದಲ್ಲ. ಯೇಸುವಿನ ನಾಮದಲ್ಲಿ ಇದರಿಂದ ಉಂಟಾದ ಪುಣ್ಯವನ್ನು ಅನುಭವಿಸಿದವರಾಗಿ ಇಲ್ಲಿಂದ ಹೋಗಬೇಕು. ಬಂದು ಬಾಯಲ್ಲಿ ಹಾಕೊಂಡು ತಿನ್ಕೊಂಡು ಹೋಗೋದಕ್ಕೆ ಇದು ಪ್ರಸಾದ ಅಲ್ಲ. ನಿಜವಾಗಿ ಹೇಳಕ್ಕೋದು ಇದನ್ನೇ ಪ್ರಸಾದ. ಪ್ರಸಾದ ಅಂದರೆ ಏನು ಅರ್ಥ ಗೊತ್ತಾ? ಪ್ರಸನ್ನತೆಯಿಂದ ಬಂದ ಸಾದ. ಸಾದ ಅಂದರೆ ಅನ್ನ. ನಿಜವಾಗಿ ಪರಲೋಕದಿಂದ ಬಂದಂಥ ರೊಟ್ಟಿ ಈತನೇ. ಆಮೇಲೆ ಆ ಪ್ರಸಾದ ತಿಂದರೆ ಟೇಸ್ಟ್ ಆಗಿರ್ಬೋದು, ಹೊಟ್ಟೆ ತುಂಬೋದು ಅಷ್ಟೇ. ಆದರೆ ಇದು ನಮ್ಮ ಲೈಫ್ ಕಂಪ್ಲೀಟ್ ಆಗಿ ಬದಲಾಯಿಸ್ಬೋದು. ಹಾಲೆಲ್ಲೂಯ. ಆದ ಕಾರಣ ಈ ದಿನದಲ್ಲಿ ಈ ಹೊಸ ಒಡಂಬಡಿಕೆಯನ್ನು ಸೂಚಿಸುವ ಯೇಸು ಕ್ರಿಸ್ತನ ದೇಹವನ್ನು ರಕ್ತವನ್ನು ನಾವೆಲ್ಲರೂ ಜ್ಞಾಪಕ ಮಾಡಿಕೊಳ್ಳೋದಕ್ಕಾಗಿ ಬಂದಿದ್ದೇವೆ. ಏನು ಜ್ಞಾಪಕ ಮಾಡಿಕೊಳ್ತೇವೆ? ಇದು ನನಗಾಗಿ ಯೇಸು ಎಲ್ಲವನ್ನು ಮಾಡಿ ಏನು ಮಾಡಿದ್ದಾರೆ? ಮುಗಿಸಿದ್ದಾರೆ. ಈ ಶಾಪಕ್ಕೆ, ರೋಗಕ್ಕೆ, ದರಿದ್ರಕ್ಕೆ, ಅಸಮಾಧಾನಕ್ಕೆ ಇದಕ್ಕೆಲ್ಲ ಕಾರಣ ಯಾವುದು? ಪಾಪ. ಪಾಪಕ್ಕೆ ಪರಿಹಾರ ಮಾಡೋದಕ್ಕಾಗಿ ತನ್ನ ದೇಹವನ್ನೇ ತೆಗೆದುಕೊಂಡು ಬಂದಂತೆ ಯೇಸು, ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸುವವರಾಗಿರಬೇಕು. ಅದಕ್ಕೆ ರೊಟ್ಟಿ ಮತ್ತು ದ್ರಾಕ್ಷಿ ರಸ ಬರುವಾಗ ಸ್ತೋತ್ರ ಮಾಡಬೇಕು. ಏನಂತ ಸ್ತೋತ್ರ ಮಾಡಬೇಕು ಹೇಳಿ ಹೇಳಿ ಹೇಳಿ. ಏನು ಮಾಡಬೇಕು? ಕೆಲವರು ದೇವರೇ ಇವತ್ತಾದರೂ ನನಗೆ ಬಿಡುಗಡೆ ಕೊಡಪ್ಪ ಅಂತಾನೆ. ಇನ್ನು ನೀವು ಭಿಕ್ಷೆ ಬೇಡುವವರಾಗಿ ಅಲ್ಲ, ನೀವು ಆಳುವವರಾಗಿದ್ದೀರಿ. ನಿನ್ನ ಗಾಯದಿಂದ, ನಿನ್ನ ರಕ್ತದಿಂದ ನಾನು ಗುಣವಾಗಿದ್ದೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ನಾನು ಬಿಡುಗಡೆ ಆಗಿದ್ದೇನೆ ಎಂಬುದನ್ನು ನಾವೇನು ಮಾಡಬೇಕು? ವ್ಯಕ್ತಪಡಿಸತಕ್ಕಂಥವರಾಗಿರಬೇಕು ನಮ್ಮ ನಂಬಿಕೆಯನ್ನು. ಓದ್ಕೊಳ್ಳೋಣ. ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ, ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ ಮಾರ್ಗವಾಯಿತು. ನಮಗೀಗ ಮಾರ್ಗವಾಯಿತು. ಹಲ್ಲೆಲೂಯ. ಟೆಂಪ್ರವರಿ ಅಲ್ಲ. ಮತ್ತೊಂದು ಸತ್ಯ ವಚನ ಕೇಳಿದ್ರೆ ನಿತ್ಯ
ನಿತ್ಯ ಬಾಧ್ಯತೆಯನ್ನು ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಎಂತ ಬಾಧ್ಯತೆ? ನಿತ್ಯ ಬಾಧ್ಯತೆ. ನಿತ್ಯ ಅಂದ್ರೆ ಏನು? ಪರ್ಮನೆಂಟ್. ಪರ್ಮನೆಂಟ್ ಕೂಡ 65 ವಯಸ್ಸು ಮೇಲೆ 60 ವಯಸ್ಸು ಮೇಲೆ ರಿಟೈರ್ ಆಗ್ಬಿಡುತ್ತದೆ. ಇದು ನಿತ್ಯವು. ಆಮೇಲೆ ಕೆಲವರಿಗೆ ಪರ್ಮನೆಂಟ್ ಜಾಬ್ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗ್ಬಿಡ್ತಾರೆ, ಅವ್ರ ಜೀವನನೇ ಏನೋ ಬಂದ್ಬಿಟ್ಟಂಗೆ ತಿಳ್ಕೊಂಡಿದ್ದಾರೆ. ಅದು ಕೂಡ 60 ವಯಸ್ಸು ಆದಮೇಲೆ ರಿಟೈರ್ ಆಗ್ಬಿಡ್ತದೆ. ಆದರೆ ಇದು ನಿತ್ಯ ಬಾಧ್ಯತೆಯನ್ನು ನಮಗೆ ಕೊಟ್ಟಿರತಕ್ಕಂಥದ್ದಾಗಿದೆ. ಪ್ರೈಸ್ ಗಾಡ್. ಆಮೇಲೆ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಮರಣ ಶಾಸನವು ಎಲ್ಲ ಗೌರವ ಕೇಳಿ, ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ. ಎಂದಿಗೂ ಏನಾಗುವುದಿಲ್ಲ, ಅದು ಸಲ್ಲುವುದಿಲ್ಲ. ಈಗಿರಲಾಗಿ ಮೊದಲನೇ ಒಡಂಬಡಿಕೆಯಾದದ್ದು ಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ರಕ್ತವಿಲ್ಲದೇನಾಗಿಲ್ಲ, ಅದು ಸ್ಥಾಪಿತವಾಗಿರಲಿಲ್ಲ. ಮೋಶೆಯು ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೆ ಹೇಳಿದ ಮೇಲೆ ನೀರು, ಕೆಂಪು ಉಣ್ಣೆ, ಇಸೋಪ್ ಕಡ್ಡಿ, ಇವುಗಳೊಂದಿಗೆ ಓರಿ ಕರಗಳ ಮತ್ತು ಓತಗಳ ರಕ್ತವನ್ನು ತೆಗೆದುಕೊಂಡು ಇದು ದೇವರು ನಿಮಗೋಸ್ಕರ ವಿಧಿಸಿದಂತ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ಪ್ರೋಕ್ಷಿಸಿದನು. ಏನ್ ಮಾಡಿದನು? ಅದನ್ನ ಪ್ರೋಕ್ಷಿಸಿದನು. ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲಾ ಉಪಕರಣಗಳ ಮೇಲೆ ಸ್ವಲ್ಪ ಏನ್ ಮಾಡ್ತಿದ್ರು, ಅದೇ ರೀತಿಯಾಗಿ ರಕ್ತವನ್ನು ಪ್ರೋಕ್ಷಿಸಿದನು. ರಕ್ತವನ್ನು ಏನ್ ಮಾಡಿದ್ರು, ಸ್ವಲ್ಪ ಅದ್ರ ಮೇಲೆ ಪ್ರೋಕ್ಷಿಸ್ತಿದ್ರು. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ. ಯಾವ್ದ್ರಿಂದಲೇ? ಎಲ್ಲ ಜ್ವರಗಳು ಯಾವುದರಿಂದಲೇ? ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತವು ಸುರಿಯಲ್ಪಡದೆ ದಾರೆ ಆಗದೆ ಪಾಪ ಪರಿಹಾರವು ಉಂಟಾಗುವುದಿಲ್ಲ. ಪರಲೋಕ ವಸ್ತುಗಳಲ್ಲಿ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದೊಳಗೆ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಆ ಉತ್ತಮವಾದ ಯಜ್ಞ ಯಾರು? ಯೇಸುಕ್ರಿಸ್ತ. ನೋಡ್ರಿ, ಊರಿಗಳು ಮತ್ತು ಕುರಿಗಳ ರಕ್ತದ ಮೂಲಕವಾಗಿ ಉಪಕರಣಗಳು, ಆ ದೇವಾಲಯದಲ್ಲಿರತಕ್ಕ ಗ್ರಂಥಗಳು ಮತ್ತು ಮನುಷ್ಯರೆಲ್ಲರ ಮೇಲೆ ಚೆಲ್ಲುವಾಗ ಏನಾಗ್ತಿದ್ರು ಅವರು ಹೇಳಿ, ಬಾಯಿ ತೆಗೆದು ಏನಾಗ್ತಿದ್ರು? ಏನಾಗ್ತಿದ್ರು ಅಂತ ಜೋರಾಗಿ ಹೇಳಿ, ಏನಾಗ್ತಿದ್ರು? ಶುದ್ಧವಾಗ್ತಿದ್ರು. ಏನಾಗ್ತಿದ್ರು ಹೇಳಿ, ಬಾಯಿ ತೆಗೆದು ಎಲ್ಲರೂ ಹೇಳಿ, ಜೋರಾಗಿ ಹೇಳಿ, ಏನಾಗ್ತಿದ್ರು? ಶುದ್ಧವಾಗ್ತಿದ್ರು. ಯಾವ್ದ್ರಿಂದ? ಓರಿಗಳು ಮತ್ತು ಟಗರುಗಳ ರಕ್ತದಿಂದ ಮನುಷ್ಯರೆಲ್ಲರೂ ಏನ್ ಮಾಡ್ತಿದ್ರು, ಚೆಲ್ಲಲ್ಪಟ್ಟ ಎಲ್ಲರೂ ಏನಾಗ್ತಿದ್ರು? ಶುದ್ಧವಾಗ್ತಿದ್ರು. ಆದರೆ ದೇವರು ತನ್ನ ರಕ್ತದಿಂದ ನಮ್ಮನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿದವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಶುದ್ಧವಾಗಿದೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಾ?
ಆಗ ಶುದ್ಧವಾಗಿರೋದು 100% ಗ್ಯಾರಂಟಿ ಆಗಿದ್ದರೆ ಶುದ್ಧಕ್ಕೆ ನಂತರ ಆಶೀರ್ವಾದ ಕೂಡ ಅಷ್ಟೇ 100% ಗ್ಯಾರಂಟಿ. ಆಮೇಲೆ ಆಶೀರ್ವಾದಕ್ಕೆ ಅಡ್ಡಿ ಯಾವುದು? ಜೋರಾಗಿ ಹೇಳಿ, ಜೋರಾಗಿ ಹೇಳ್ರಿ, ಪರವಾಗಿಲ್ಲ, ಎಲ್ಲರೂ ಹೇಳ್ರಿ ಹೇಳಿ. ಈಗ ಪಾಪವನ್ನು ದೇವರು ಶುದ್ಧ ಮಾಡಿದ್ದಾರಾ? ಈಗ ನೆಕ್ಸ್ಟ್ ಏನು? ಯೇಸುವಿನ ನಾಮದಲ್ಲಿ ಆಮೇಲ್. ನಾನು ನಿಮ್ಮನ್ನು ರಕ್ಷಿಸಲಾರ್ದಂತ ನನ್ನ ಕೈಗಳೇನಾಗಿಲ್ಲ, ನಾನು ನಿಮ್ಮ ಪ್ರಾರ್ಥನೆ ಕೇಳಲಾರ್ದಂತ ನನ್ನ ಕಿವಿಗಳೇನಾಗಿಲ್ಲ, ನಿಮ್ಮ ಪಾಪಗಳೇ ನನಗೂ ನಿಮಗೇನಾಗಿತ್ತು. ಆದರೆ ಈಗ ಯೇಸುವಿನ ರಕ್ತವು ನಮ್ಮನ್ನು ಸಂಪೂರ್ಣವಾಗಿ, ತಾತ್ಕಾಲಿಕವಾಗಿ ಅಲ್ಲ, ನಿತ್ಯವಾಗಿ ನಮ್ಮನ್ನು ಶುದ್ಧ ಮಾಡಿದೆ. ಪರಿಪೂರ್ಣವಾಗಿ ನಮ್ಮನ್ನು ಶುದ್ಧ ಮಾಡಿರೋದ್ರಿಂದ ನಾವು ಪರಿಪೂರ್ಣ ಆಶೀರ್ವಾದಕ್ಕೆ ಬಾಧ್ಯರು ಆಗಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ, ನೀತಿವಂತನ ಬದುಕೋದು ಯಾವುದರಿಂದ? ಅದನ್ನೇ ಯೇಸುವಿನ ನಾಮದಲ್ಲಿ ನೆನಪು ಮಾಡಿಕೋ. ಈ ರಕ್ತವು ದೇಹವು ನಮ್ಮ ಮುಂದೆ ಬರುವಾಗ ದೇವರೇ ನನ್ನನ್ನು ನಿತ್ಯವೂ ನನ್ನನ್ನು ಕ್ಷಮಿಸಿದಿ ಸ್ವಾಮಿ, ನಿತ್ಯ ಆತ್ಮದಿಂದ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋದ್ರಿಂದ ನನ್ನನ್ನು ಶುದ್ಧ ಮಾಡಿದ್ದೀರಿ, ನಾನು ಶುದ್ಧವಾಗಿದ್ದೇನೆ. ಆ ಕುಷ್ಠರೋಗಿಯನ್ನು ಯೇಸು ಸ್ವಾಮಿ ಅಂತ ಕೇಳಿಕೊಂಡ, ನಿಮಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡು ಅಂದ. ಏನಂದ ಹೇಳಿ, ಬಾಯಿ ತೆಗೆದು ಹೇಳ್ರಿ, ಎಲ್ಲ ಬಾಯಿ ತೆಗೆದು ಹೇಳ್ರಿ. ಏನಂತ ಹೇಳ್ದ? ಯೇಸು ನನಗೆ ಮನಸ್ಸಿದೆ, ನೀನೇನಾಗೋದ್ರು ಶುದ್ಧವಾಗಿದ್ದು ಮಾತ್ರ ಅಲ್ಲ, ಸೌಖ್ಯ ಕೂಡ ಆದ. ಆಮೇಲ್ ಶುದ್ಧವಾಯಿತು ಅಂದರೆ ಅದೊಂದಿಗೆ ಸೌಖ್ಯ ಕೂಡ ಗ್ಯಾರಂಟಿ ನಿನಗೆ. ಅದೇ ರೀತಿಯಲ್ಲಿ ಶುದ್ಧವಾಗಿದ್ದೀರಾ? ಶುದ್ಧವಾದಲ್ಲ ಕೈ ತೊಂದಲ್ಲೇ ಹೇಳ್ರಿ. ಆಗ ಶುದ್ಧವಾಗಿರೋದು 100% ಗ್ಯಾರಂಟಿ, ಆದರೆ ಸೌಖ್ಯವಾಗಿರೋದು ಕೂಡ ಗ್ಯಾರಂಟಿ, ಆಶೀರ್ವಾದವಾಗಿರೋದು ಕೂಡ ಗ್ಯಾರಂಟಿ, ಬಿಡುಗಡೆ ಆಗಿರೋದು ಗ್ಯಾರಂಟಿ, ನಿತ್ಯ ಜೀವ ಗ್ಯಾರಂಟಿ. ಆಮೇನ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಓದ್ಕೊಳ್ಳೋಣ ಕೆಳಗೆ. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯ, ನಿಜವಾದ ದೇವಾಲಯ, ದೇವರ ದೇವಾಲಯ, ದೇವಾಲಯಕ್ಕಾಗಿ ಅನುರೂಪ ಮಾತ್ರವಾದದ್ದಾಗಿಯೂ, ಅನುರೂಪ ಮಾತ್ರವಾಗದೆ ಆಗಿಯೂ, ಕೈಯಿಂದ ಕಟ್ಟಿದ್ದ, ಕೈಯಿಂದ ಕಟ್ಟಿದೆಯಾ, ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ, ಆತನು ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ, ಎಲ್ಲಿಗೆ ಹೋದ್ರು ಆತನು? ದೇವರ ಸಮ್ಮುಖದಲ್ಲಿ, ದೇವರು ಇರುವ ಸ್ಥಳದಲ್ಲೇ ಆತನು ಪ್ರವೇಶಿಸಿದನು. ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಆಮೇನ್, ಹಲ್ಲೆಲೂಯಾ. ಪರಲೋಕದಲ್ಲಿ ಏನ್ ಮಾಡ್ಬಿಟ್ರು ಆತನು? ಪ್ರವೇಶಿಸಿದರು. ಇದಲ್ಲದೆ ಮಹಾಯಾಜಕನು ವರ್ಷ ವರ್ಷವು ಏನ್ ಮಾಡ್ತಿದ್ದ? ವರ್ಷ ವರ್ಷ ಮಾಡ್ತಾನೆ ಇರಬೇಕು. ನಾವು ತಿಂಗಳ ತಿಂಗಳ ಮಾಡ್ತೀವಲ್ಲ, ಹಂಗಲ್ಲ, ತಿಂಗಳ ತಿಂಗಳ ನಾವು ಜ್ಞಾಪಕ ಮಾಡ್ತೀವಿ. ಅವರು ವರ್ಷ 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 ವರ್ಷವು ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಆಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ನೋಡಿ, ಪ್ರತಿಯೊಬ್ಬರು ಗಮನ ಕೇಳಿ. ಒಂದು ವ್ಯಕ್ತಿ ಬರುವಾಗ, ಆ ಯಾಜಕನ ಬಳಿಗೆ ಕುರಿ ತಗೊಂಡ್ಬರುವಾಗ ತನ್ನನ್ನು ಸಮರ್ಪಣೆ ಮಾಡಬೇಕು. ಏನು ಮಾಡಬೇಕಾಗಿತ್ತು? ಜೋರಾಗಿ ಹೇಳಿ, ಏನು ಮಾಡಬೇಕಾಗಿತ್ತು? ಆ ಕುರಿಯನ್ನು ನಿಲ್ಲಿಸಿ ಆ ಕುರಿ ಮೇಲೆ ಕೈ ಇಟ್ಟು ತನ್ನನ್ನು ಸಮರ್ಪಣೆ ಮಾಡಬೇಕಾಗಿತ್ತು. ಒಂದೇ ಸತಿನಾ? ಇಲ್ಲ, ವರ್ಷ ವರ್ಷ ಪದೇ ಪದೇ ಮತ್ತೆ ಮತ್ತೆ ಅವನು ಸಮರ್ಪಣೆಗೆ ಮಾಡಬೇಕಾಗಿತ್ತು. ಅರ್ಥಾಯ್ತು ರೀ? ಈಗ ನಾವು ಕರ್ತನ ಭೋಜನ ತೆಗಿತೀವಲ್ವಾ, ಬಾಯಿ ಬಿಟ್ಟೆ ಏನೇ ಅರ್ಥ? ನಮ್ಮನ್ನು ಸಮರ್ಪಣೆ ಮಾಡೋದಾ, ಆತನ ಸಮರ್ಪಣೆ ನೆನಪು ಮಾಡೋದಾ? ಒಂದಾನೊಂದು ಕಾಲದಲ್ಲಿ ಕರ್ತನ ಭೋಜನ ಬರುವಾಗ ತಮ್ಮನ್ನು ಸಮರ್ಪಣೆ ಮಾಡ್ತೇವ್ರೆ, ನಮ್ಮನ್ನು ಏನೋ ಮಾಡಿದ್ರೆ ಹೌದು ಸ್ವಾಮಿ ಮಾಡಿದ್ರೆ ಅನ್ಕೊಳಪ್ಪ ಸಮರ್ಪಣೆ ಮಾಡೋದು. ಇದು ನಿನ್ನನ್ನು ಸಮರ್ಪಣೆ ಮಾಡುವುದಲ್ಲ, ಅದು ಆವಾಗ ನಿಮ್ಮನ್ನು ಸಮರ್ಪಣೆ ಮಾಡ್ತಿದ್ರಿ. ಈತನು ಒಂದೇ ಸರಿ ನಮಗಾಗಿ ಸಮರ್ಪಣೆ ಆಗಿದ್ದಾರೆ, ಅದನ್ನು ನೆನಪು ಮಾಡಿಕೊಳ್ಳೋದಕ್ಕಾಗಿ ಬರ್ತೇವೆ. ಆಮೇಲೆ
ಹಳೆ ಒಡಂಬಡಿಕೆಯಲ್ಲಿ ನಿನ್ನನ್ನು ಸಮರ್ಪಣೆ ಮಾಡಬೇಕಾಗಿತ್ತು. ಇದು ನಾನಲ್ಲ, ಇದು ನಾನೇ ಸ್ವಾಮಿ, ಈ ಕುರಿ ನಾನೇ, ನನಗೆ ಬದಲಾಗಿ ಇದ್ರ ಮೇಲೆ ಬಂದ್ಬಿಡಲಿ, ಪಾಪ ಎಲ್ಲ ತಗೊಳ್ಳಿ ಅಂತೇಳಿ ಮತ್ತೆ ಮತ್ತೆ ಕುರಿ ಮೇಲೆ ಕೈ ಇಡಬೇಕಾಗಿತ್ತು. ಈಗ ಒಂದೇ ಸತಿ ನನಗಾಗಿ ಶಿಲ್ವೆ ಮೇಲೆ ಮರಣ ಹೊಂದಿದ್ದಾರೆ ಎಂಬುದಾಗಿ, ಆತನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ ನಂಬುವುದಕ್ಕಾಗಿ ನಾವು ತಿಂಗಳ ತಿಂಗಳ ವಾರ ವಾರ ದಿನ ಮಾಡೋದು ಕೂಡ ತಪ್ಪೇನಿಲ್ಲ. ಪ್ರೈಸ್ ಗಾಡ್. ಹಾಗೆ ಸಮರ್ಪಿಸಬೇಕಾಗಿದ್ದ ಹಾಗೆ ಸಮರ್ಪಿಸಬೇಕಾದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಒಂದೇ ಸಾರಿ ಯಜ್ಞಗಳ ಸಮಾಪ್ತಿಯಲ್ಲಿ, ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ, ಪಾಪಗಳು ನಮ್ಮಿಂದ ತೆಗೆದೇ ಬಿಡಬೇಕು, ನಿವಾರಣೆ ಮಾಡಿಬಿಡ್ಬೇಕಂತೇಳಿ ಉದ್ದೇಶದಿಂದ ತನ್ನನ್ನು, ಯಾರನ್ನು, ಆತನನ್ನೇ, ಪ್ರೈಸ್ ಗಾಡ್, ಹಲ್ಲೆಲೂಯಾ, ತನ್ನೇ ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಹಲ್ಲೆಲೂಯಾ. ಈಗ ಈ ಕುರಿಮರಿ ನಮ್ಮೆಲ್ಲರಿಗೋಸ್ಕರ ಪಾಪವನ್ನು ಏನ್ ಮಾಡ್ಬಿಡೋದಕ್ಕಾಗಿ, ತೆಗೆದು ಬಿಡುವುದಕ್ಕಾಗಿ, ನಿವಾರಣೆ ಮಾಡುವುದಕ್ಕಾಗಿ, ಇಲ್ಲದಂತೆ ಮಾಡುವುದಕ್ಕಾಗಿ ತನ್ನನ್ನೇ ಆತನು ಸಮರ್ಪಣೆ ಮಾಡಿಕೊಂಡನು. ಹಲ್ಲೆಲೂಯಾ. ಈಗ ನಮ್ಮ ಪಾಪ ಎಲ್ಲ ಯಾರ ಮೇಲೆ ಐತೆ? ಆತನ ಪರಿಶುದ್ಧ ಯಾರ ಮೇಲೆ ಐತೆ? ಆತನ ಆಶೀರ್ವಾದ ಯಾರ ಮೇಲೆ ಐತೆ? ಆತನ ಬಾಸುಂಡಗಳು ನಾವೇನಾಗಿದ್ದೇವೆ? ಆತನ ಸಮಾಧಾನ ಎಲ್ಲೈತೆ? ಆತನ ನಿತ್ಯವು ಜೀವ ಎಲ್ಲೈತೆ? ಎಲ್ಲ ಆಶೀರ್ವಾದಗಳೆಲ್ಲೈತೆ? ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದ ಲಾರ್ಡ್. ಅರ್ಥ ಆಯ್ತಾ ಹೇಳುವಂಥದ್ದು? ಈಗ ನೀನು ಅನುಭವಿಸಬೇಕಾಗಿದ್ದೆಲ್ಲವನ್ನು ಯಾರು ಅನುಭವಿಸಿ ಆಯಿತು? ಆತನ ಅನುಭವಿಸು. ಇನ್ನು ಇನ್ನೇನು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಅನುಭವಿಸಬೇಕಾಗಿಲ್ಲ. ನೀನು ಆತನ ಪುಣ್ಯಗಳನ್ನು ಅನುಭವಿಸತಕ್ಕಂಥವರಾಗಿರಬೇಕು. ಇದೇ ನಮ್ಮೆಲ್ಲರ ನಂಬಿಕೆ. ಆಮೇನ್. ಓದ್ಕೊಳ್ಳೋಣ. ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಎಷ್ಟು ಜನರ ಪಾಪಗಳನ್ನು ಹುಟ್ಟಿದವರು, ಈಗ ಹುಟ್ಟಿರುವವರು, ನಾಳೆ ಊಟಕ್ಕೆ ಹೋಗುವರು, ಎಲ್ಲರ ಪಾಪಕ್ಕೋಸ್ಕರ ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ. ಎಷ್ಟು ಸಾರಿ? ಜೋರಾಗಿ ಸಾರಿ. ಒಂದೇ ಸಾರಿ ಸಮರ್ಪಿತನಾದನು. ಏನಾದನು? ಆತನು ಶಿಲ್ವೆ ಮೇಲೆ ಆತನು ಸಮರ್ಪಿತನಾದನು. ನಾವು ಮತ್ತೆ ಮತ್ತೆ ಸಮರ್ಪಣೆ ಮಾಡಬೇಕಾಗಿತ್ತು. ಈಗ ಯೇಸು ನಮ್ಮೆಲ್ಲರಿಗೋಸ್ಕರ ಒಂದೇ ಸಾರಿ ಸಮರ್ಪಣೆ ಆಗಿದ್ದಾರೆ. ಇದನ್ನು ಜ್ಞಾಪಕ ಮಾಡೋದಕ್ಕಾಗಿ ಇವತ್ತು ನಾವು ಬಂದಿದ್ದೇವೆ. ಆಮೇನ್. ಹಲ್ಲೆಲೂಯಾ. ನಿಮ್ಮನ್ನು ಸಮರ್ಪಣೆ ಮಾಡ್ತಿರೋ, ಆತನ ಸಮರ್ಪಣೆ ಅಂಗೀಕಾರ ಮಾಡ್ಕೋತೀರೋ? ಆಮೇನ್. ಹಲ್ಲೆಲೂಯಾ. ಇವತ್ತು ಅನೇಕ ಸಭೆಗಳಲ್ಲಿ ಸಮರ್ಪಣೆ ಮಾಡಿ ಒಪ್ಪಿಸಿಕೊಡಿ ಎಂಬುದಾಗಿ ಹೇಳ್ತಾರೆ. ನಾವು ಒಪ್ಪಿಸಿಕೊಟ್ಟು ಆಚೆ ಹೋಗಿ ಅದೇ ಕತೆ ನಮ್ಮದು. ನಾಯಿ ಬಾಲ ಡೊಂಕು. ಆತನು ನನಗಾಗಿ ಒಂದೇ ಸರಿ ಸಮರ್ಪಣೆ ಆಗಿದ್ದಾರೆ ಎಂಬ ನಂಬಿಕೆಯು ನಿನಗೆ ಬಿಡುಗಡೆಯನ್ನು ಕೊಟ್ಟು ಬರತಕ್ಕದಾಗಿರ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆತನು ಒಂದೇ ಸಾರಿ ನಮ್ಮೆಲ್ಲರಿಗೋಸ್ಕರ, ಬಹು ಜನರಿಗೋಸ್ಕರ, ಲೋಕದಲ್ಲಿರುವ ಎಲ್ಲರಿಗೋಸ್ಕರ ತನ್ನನ್ನು ತಾನೇ ಏನು ಮಾಡಿಕೊಂಡ್ರು? ಆತನು ಸಮರ್ಪಣೆ ಮಾಡಿಕೊಂಡು. ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ, ಆತನ ಸಮರ್ಪಣೆ ನನ್ನ ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟು ಬರತಕ್ಕದಾಗಿರ್ತದೆ. ಆಮೇನ್. ಹಲ್ಲೆಲೂಯಾ. ನಿಮ್ಮ ಸಮರ್ಪಣೆ ಪದೇ ಪದೇ ನೀವು ಮಾಡಬೇಕಾಗಿತ್ತು ಒಂದು ಕಾಲದಲ್ಲಿ. ಈಗ ಯೇಸುವಿನ ಸಮರ್ಪಣೆ ಯಾರಿಗೋಸ್ಕರ? ಜೋರಾಗಿ ಹೇಳಿ, ಯಾರಿಗೋಸ್ಕರ? ಆದ ಕಾರಣ ನನ್ನ ಪರಿಪೂರ್ಣವಾದ ಬಿಡುಗಡೆ ಎಂದೆಂದಿಗೂ ನಾನು ಹೊಂದಿದವನಾಗಿದ್ದೇನೆ. ಆಮೇನ್. ಗುಣಪಡಿಸ್ಬೇಕಾ ಗುಣಪಡಿಸಿದ್ದಾನ? ಬಿಡುಗಡೆ ಮಾಡಬೇಕಾ ಬಿಡುಗಡೆ ಮಾಡಿದ್ದಾನ? ಆಶೀರ್ವದಿಸ್ಬೇಕಾ ಆಶೀರ್ವದಿಸಿದ್ದಾನ?
ಶಾಪದಿಂದ ನಾನು ಬಿಡುಗಡೆ ಆಗ್ಬೇಕಾ? ಶಾಪ ಬಿಡುಗಡೆ ಆಗಿದ್ದೇನ? ನಿತ್ಯ ಜೀವ ಸಿಕ್ತದ? ಸಿಕ್ಕಿದೆಯಾ? ಆಮೇನ್, ಹಾಲೆಲೂಯಾ. ಕೈಗಳ ತಲ್ಲಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್, ಹಾಲೆಲೂಯಾ, ಆಮೇನ್. ನಂಬಿಕೆ ಅಂದ್ರೆ ಏನು? ಕಾಣಲಿಲ್ಲ ಆದರೂ ಭರವಸದಿಂದ ಎದು ನೋಡುವಂಥದ್ದೇ. ಆಮೇನ್, ಪ್ರೈಸ್ ಗಾಡ್. ಈಗ ನಿನ್ನ ದೇಹದಲ್ಲಿಲ್ಲ, ನಿನ್ನ ಪಾಕೆಟ್ ಇಲ್ಲ ಅನ್ನೋದು ಅದು ನಿಜ ಅಲ್ಲ. ನಿನ್ನ ನಂಬಿಕೆ ಇದೆಯಲ್ಲ, ಅದು ನಿಜ. ಯೇಸುವಿನ ನಾಮದಲ್ಲಿ ನೀನು ನಂಬಿದರೆ ಏನು ಕಾಣುವೆ? ಆಮೇಲೆ ಹಾಲಲ್ಲೂ. ಮಹಿಮೆ ಅಂದ್ರೆ ಏನು? ದೇವರ ಮಹಿಮೆ ಅಂದ್ರೆ ಏನು? ಅದ್ಭುತವನ್ನು ಕಾಣುತ್ತೆ. ಈಗ ನಿನ್ನ ದೇಹದಲ್ಲಿ ಆರೋಗ್ಯ ಇಲ್ಲ, ಆದರೂ ನೀನು ನಂಬಿ ಆತನ ಸಮರ್ಪಣೆಯಿಂದ ನಾನು ಗುಣವಾಗಿದ್ದೇನೆ ಅಂತ. ಈಗ ನಿನ್ನ ದೇಹದಲ್ಲಿ ಆರೋಗ್ಯ ಇಲ್ಲದೇ ಇದ್ರೂ ಕೂಡ ನೀನು ಆತನು ಮಾಡಿದ್ದು ನಂಬಿದಾಗ ಅಲ್ಲಿ ಒಂದು ಮಹಿಮೆ ಕಾಣತಕ್ಕದಾಗಿರ್ತದೆ. ಆಮೇನ್. ನಿನ್ನ ಹತ್ರ ಭಾಳ ಸಾಲ ಇದೆ, ಭಾಳ ತೊಂದರೆ ಇದೆ, ನಿನಗೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇಲ್ಲ, ನಿನ್ ಮುಂದುವರಿತಾ ಇಲ್ಲ. ಅದು ಒಂದು ವೇಳೆ ನಿಜವೇ ಆಗಿದ್ರು ಸತ್ಯ ಏನು? ಒಂದೇ ಸಮರ್ಪಣೆಯಿಂದ ಆತ ನಿಮ್ಮನ್ನು ನಿರಂತರವಾಗಿ ಬಿಡುಗಡೆ ಮಾಡಿದ್ದಾರೆ. ಹಲ್ಲೆಲೂಯಾ. ಅದನ್ನ ನೀ ನಂಬಿದಾಗ ದೇವರ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ಕಾಣತಕ್ಕಂಥವರಾಗಿದ್ದೆ. ಆಮೇನ್. ಮಹಿಮೆ ಎಂಬುದಾಗಿರತಕ್ಕಂಥದ್ದು ದೇವರ ಅದ್ಭುತ. ದೇವರ ಅದ್ಭುತವನ್ನು ಯಾವಾಗ ದೇವರ ಅದ್ಭುತ ಮಾಡ್ತಾರೆ? ನಿನ್ನ ಹತ್ರ ಇಲ್ಲ ಆದರೂ ನಂಬ್ತೀಯ, ಆಗ ನಿನ್ನ ಹತ್ರ ಇರುವ ಹಾಗೆ ದೇವರು ಮಾಡುವ ಹತ್ತರಾಗಿದ್ದಾನೆ. ಸೌಖ್ಯ ಇಲ್ಲ, ಬಿಡುಗಡೆ ಇಲ್ಲ, ಆಶೀರ್ವಾದ ಇಲ್ಲ, ನೀನು ಅದನ್ನು ನಂಬಬೇಡ. ನೀನು ಇದನ್ನು ನಂಬು. ಇದನ್ನು ನಂಬಿದಾಗ ನಿನ್ನ ಜೀವಿತದಲ್ಲಿ ದೇವರ ಮಹಿಮೆಯನ್ನು ಕಾಣುವಂತಾನೆ. ಆಮೇನ್. ಪ್ರೈಸ್ ದ ಲಾರ್ಡ್. 12 ವರ್ಷದ ಕಾಯಿಲೆ ಆಗಿದ್ದಂಥ ಸ್ತ್ರೀ ಯೇಸುವಿನ ವಸ್ತುವನ್ನು ಮುಟ್ಟಿದ್ರೆ ಏನಂದ್ಲವಳು? ನಾನು ಸ್ವಸ್ಥವಾಗ್ಬೋದು ಎಂಬುದಾಗಿ ನಂಬಿಕೆ ಇಟ್ಟು ಹಿಂದಿನಿಂದ ಬಂದ್ಲು. ಅಲ್ಲಿ ಬೇರೆ ಗಂಡಸರೇ ಇದ್ರು, ಮುಟ್ಟಕ್ಕೆ ಆಗ್ತಿರಲಿಲ್ಲ. ಏನ್ ಮಾಡೋದು, ಈಗ ಮುಟ್ಟಿದ್ರೆ ತಪ್ಪಾಗ್ತದೆ. ಹಾಗೆ ಹಿಂದಿನಿಂದ ಬಂದು ನಂಬಿಕೆಯಿಂದ ಆತನ ವಸ್ತ್ರವನ್ನು ಏನ್ ಮಾಡಿದ್ಲು? ಅವಳು ಮುಟ್ಟಿದಳು. ಬೈಬಲ್ ಹೇಳುತ್ತದೆ ಯೇಸುವಿನ ಶಕ್ತಿ ಏನಾಯ್ತು? ಹಲ್ಲೆಲೂಯಾ, ಪ್ರೈಸ್ ಗಾಡ್. ಶಕ್ತಿ ಏನಾಯ್ತು? ಆಗ ದೇವರ ಮಹಿಮೆಯು ಆಕೆ ದೇಹದಲ್ಲಿ ಮ್ಯಾನಿಫೆಸ್ಟೇಷನ್ ಆಯಿತು. ನೀನು ನಂಬಿದರೆ ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತದೆ. ನೀತಿವಂತರೆಲ್ಲರೂ ಹೇಗೆ ಬದುಕ್ತಾರೆ? ಅವರು ಆತನು ಮಾಡಿದ ಸಂಗತಿಗಳ ಮೇಲೆ ನಂಬಿಕೆಯಿಂದಲೇ ಬದುಕಬೇಕು. ನಾವು ನಮಗೆ ಏನು ಆಗ್ತದೋ ಅದನ್ನು ನಂಬುವುದಲ್ಲ, ಆತನೇನು ಮಾಡಿದಾರೋ ಅದನ್ನು ನಂಬುವುದೇ ನಂಬಿಕೆ. ಪ್ರೈಸ್ ಗಾಡ್. ನಮ್ಗೆ ಏನ್ ಆಗ್ತಾ ಇತ್ತು ಅದೆಲ್ಲ ಸತ್ಯ, ಆತನ ಏನ್ ಮಾಡಿದ್ದಾರೋ ಅದೇ ಸತ್ಯ. ನಿನಗಾಗುವಂಥದ್ದು ನಿಜ, ಆದರೆ ಆಗಿರುವಂಥದ್ದು ಸತ್ಯ. ಸತ್ಯವನ್ನು ಅರಿವಿರಿ, ಸತ್ಯವು ನಿನ್ನನ್ನು ಬಿಡುಗಡೆ ಮಾಡುವುದು. ಆಮೇನ್, ಆಮೇನ್. ನಿನ್ನ ದೇಹದಲ್ಲಿ, ನಿನ್ನ ಮನಸ್ಸಲ್ಲಿ, ನಿನ್ನ ಕುಟುಂಬದಲ್ಲಿ ಆಗುವ ವಿಚಾರವನ್ನ ನೀನು ನಂಬದೆ ದೇವರು ಏನು ಮಾಡಿದ್ದಾರೋ ಅವುಗಳು ನನಗಾಗಿ ಮಾಡಿದ್ದಾರೆ ಎಂಬುದಾಗಿ ನಂಬಿದರೆ ದೇವರ ಮಹಿಮೆಯನ್ನು ನಿನ್ನ ಜೀವಿತದಲ್ಲಿ ಕಾಣಬಹುದು. ಎರಡನೇದಾಗಿ, ನೀನು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ನಿನ್ನ ಜೀವಿತದಲ್ಲಿ ಇಂಥ ಸಂಗತಿಗಳು ಆಗ್ತೈತೆ. ಈ ಕಾರ್ಯಗಳ ಮಧ್ಯದಲ್ಲಿಯೂ ನೀನು ಸತ್ಯವನ್ನು ನಂಬೋದ್ರಿಂದ ಆ ಸತ್ಯವು ನಿನ್ನನ್ನು ಪರ್ಮನೆಂಟ್ ಆಗಿ ಬಿಡುಗಡೆ ಮಾಡತಕ್ಕದಾಗಿರ್ತದೆ. ಕುಮಾರನು ಬಿಡುಗಡೆ ಮಾಡಿದರೆ ಹಲ್ಲೆಲೂಯಾ, ಕುಮಾರನು ಬಿಡುಗಡೆ ಮಾಡಿದರೆ ನಿಜ ನಿಜವಾದ ಬಿಡುಗಡೆ. ಸತ್ಯವು ನಿನ್ನನ್ನು ಬಿಡುಗಡೆ ಮಾಡಿದರೆ ಆ ಸತ್ಯವೇ ಕುಮಾರನಾಗಿದ್ದಾನೆ. ಆ ಕುಮಾರನು 2000 ವರ್ಷದಿಂದ ಒಂದೇ ಸಮರ್ಪಣೆ ಮೂಲಕವಾಗಿ ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ತಂದವರಾಗಿದ್ದಾನೆ. ಆಮೇನ್. ಎಷ್ಟನ್ನು ನಂಬ್ತೀರಿ? ಯಾವುದನ್ನು ನಂಬ್ತೀರಿ? ಆತನು ಮಾಡಿದ ಪುಣ್ಯವನ್ನು ನಂಬ್ತಿರೋ, ಈಗ ನಿಮ್ಮ ಹತ್ರ ಇರೋದು ನಂಬ್ತಿರೋ? ನಿಮ್ಮ ಹತ್ರ ಇರುವಂಥದ್ದು ನಿಜವೇ ಆಗಿದ್ರು ಸತ್ಯವು ನಿನಗಾಗಿ ಮಾಡಿ ಮುಗಿಸಿದೆ. ಆಮೇನ್. ಹೌದು, ನಿನ್ನ ಹತ್ರ ದರಿದ್ರ ಇರೋದು ನಿಜ, ನಿನ್ನ ಹತ್ರ ತಲೆನೋವು ಇರೋದು ನಿಜ, ನಿನ್ನ ಹತ್ರ ಇರತಕ್ಕಂಥ ಕಷ್ಟವು ನಿಜ, ನಿನ್ನ ಹತ್ರ ಇರೋ ಸಾಲವು ನಿಜ, ನಿನ್ನ ಹತ್ರ ಇರತಕ್ಕಂಥ ಸಮಸ್ಯೆಗಳು ನಿಜ. ಆದರೆ ಸತ್ಯವು 2000 ವರ್ಷದಿಂದ ನಿನಗಾಗಿ ಎಲ್ಲ ಮಾಡಿ ಮುಗಿಸಿದೆ. ಆದರೆ ಇವತ್ತು ನೀನು ತಿಳ್ಕೊಳ್ಳೋದ್ರಿಂದ ಇವತ್ತಿನಿಂದ ನೀನು ಬಿಡುಗಡೆ ಏನು ಅಂತೀನಿ.
ಆಮೇನ್. ಯಾಕಂದ್ರೆ ಈತನ ಮಾಡಿದ್ರೆ ಡೂಪ್ಲಿಕೇಟ್ ಅಲ್ಲ, ನಿಜ ನಿಜವಾದ ಬಿಡುಗಡೆ ಮಾಡ್ತಾರೆ. ಕುಮಾರನು ಮಾಡುವ ಬಿಡುಗಡೆ ಎಂತ ಬಿಡುಗಡೆ? ಪರ್ಮನೆಂಟು ನಿಜವಾದ ಬಿಡುಗಡೆ ಮಾಡತಕ್ಕಂಥವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯ, ಆಮೇನ್. ಬಿ ಪಿಗೆ ಮಾತ್ರೆ ತಗೊಂಡ್ರೆ ಸ್ವಲ್ಪ ಉಪಶಮನ ಆಗಿರ್ತದೆ, ಮಾತ್ರೆ ಬಿಟ್ಬಿಟ್ರೆ ಮತ್ತೆ ಬಿ ಪಿ ಬರ್ತದೆ. ಡಾಕ್ಟರ್ ಉಗಿತಾನೆ, ಬೈತಾನೆ, ಬುದ್ಧಿ ಇಲ್ವ ನಿನಗೆ ಎಂಬುದಾಗತ್ತೆ. ಹೌದಲ್ಲ? ಹೌದೇ ಇಲ್ಲ. ಆದರೆ ಇದಾಗಲ್ಲ, ಕುಮಾರರು ಬಿಡುಗಡೆ ಮಾಡಿದರೆ ನಿಜ ನಿಜವಾದ ಬಿಡುಗಡೆ. ಆಮೇನ್. ಪ್ರೈಸ್ ಗಾಡ್. ಎಲ್ಲ ಥರದ ಕಾಯಿಲೆಗಳನ್ನು, ಎಲ್ಲ ಥರದ ಬೇನೆಗಳನ್ನು, ಎಲ್ಲ ಥರ ದರಿದ್ರವನ್ನು, ಎಲ್ಲ ಥರದ ಅಸಮಾಧಾನವನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರಿಗೋಸ್ಕರ ತನ್ನನ್ನು ಸಮರ್ಪಣೆ ಮಾಡಿ ನಮಗಾಗಿ ಬಲಿಯಾಗಿದ್ದಂತೆ ಯಜ್ಞದ ಕುರಿ ಬಲಿಯಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ರೈಟ್. ಈ ವೇಳೆಯಲ್ಲಿ ಕೂಡ ನಾವು ಎಷ್ಟನೇ ವಚನ ಓದಿದ್ದು? 27. 28 ಓದ್ಬಿಡ್ರ, ಕಂಟಿನ್ಯೂ ಮಾಡೋಣ. ಮತ್ತು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವ. ಯಾರೆಲ್ಲ ಅದನ್ನು ನಿರೀಕ್ಷಿಸುವವರಾಗಿದ್ದೀರಿ? ಯಾರೆಲ್ಲ ಅದು ನಂಬುವವರಾಗಿದ್ದೀರಿ? ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ, ಪಾಪ ಸಂಬಂಧವೇ ಇಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ. ಅದರ ಮಧ್ಯೆ ಆಕಾಶದಲ್ಲಿ ನಮಗೋಸ್ಕರ ಎರಡನೇ ಸಲಿ ಆತನು ಕಾಣಿಸಿಕೊಳ್ಳತಕ್ಕಂಥವನಾಗಿದ್ದಾನೆ. ಪ್ರೈಸರ, ಯಾರೆಲ್ಲ ನಿರೀಕ್ಷೆ ಉಳ್ಳವರಾಗಿದ್ದೀರಿ? ಆತನು ಕಾಣಿಸಿಕೊಳ್ಳುವಾಗ ಇದೋ ನಾವೆಲ್ಲರೂ ಪಕ್ಕನೆ ಒಯ್ಯಲ್ಪಡತಕ್ಕಂಥವರಾಗಿದ್ದೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆತನು ಶಿಲ್ವೆ ಮೇಲೆ ಮರಣ ಹೊಂದಿದ್ದು ನಾವು ಬರೀ ಪರಲೋಕ ಹೋಗೋದಕ್ಕಾಗಿಯ? ಈ ಭೂಲೋಕದಲ್ಲಿ ಪಾಪ, ಶಾಪ, ರೋಗ, ಮರಣ, ದರಿದ್ರ, ಅಸಮಾಧಾನ, ನರಕದ ಬಿಡುಗಡೆ ಆಗೋದಕ್ಕಾಗ್ಯ? ಯಾವುದಕ್ಕಾಗ್ರೆ? ಭೂಮಿ ಮೇಲೆ ನಾವು ಚೆನ್ನಾಗಿದ್ದು ಸ್ವರ್ಗಕ್ಕೆ ಹೋಗೋದಕ್ಕಾಗ್ಯ. ಸ್ವರ್ಗಕ್ಕೆ ಎಷ್ಟು ಜನ ಹೋಗ್ತೀರಾ? ಅಷ್ಟೇ ಜನ ಭೂಮಿ ಮೇಲೆ ಚೆನ್ನಾಗಿರ್ಬೇಕು ನೀವು. ಸೂರ್ಯನಾಮದಲ್ಲಿ ಆಮೇನ್. ಅರ್ಥ ಆಯ್ತಾ? ಸ್ವರ್ಗಕ್ಕೆ ಎಷ್ಟು ಜನ ಹೋಗ್ತೀರಿ ಹೇಳ್ರಿ? ಪಾಸ್ಟರ್, ನಾ ಗ್ಯಾರಂಟಿ ಹೋಗ್ತೀನಿ ಅಂತ ಹೇಳೋ ಕೈ ಎತ್ತಿರಿ. ಇಷ್ಟು ಜನ ಗ್ಯಾರಂಟಿ ಆಗಿದ್ದೀರಾ? ಆಗ ಇಷ್ಟು ಜನ ಗ್ಯಾರಂಟಿ ಆಗಿ ಆರೋಗ್ಯವಾಗಿರಬೇಕು, ಇಷ್ಟು ಜನ ಗ್ಯಾರಂಟಿ ಆಗಿ ಸಮಾಧಾನ ಆಗಿರಬೇಕು, ಇಷ್ಟು ಜನ ಗ್ಯಾರಂಟಿ ಆಗಿ ಆಶೀರ್ವಾದವಾಗಿರಬೇಕು. ಅದು ಗ್ಯಾರಂಟಿಯಾ? ಇದು ಗ್ಯಾರಂಟಿನೇ ಯೇಸು ನಾಮದಲ್ಲಿ. ಆಮೇನ್. ಹಲ್ಲೆಲೂಯಾ. ಆದ ಕಾರಣ ಈ ವೇಳೆಯಲ್ಲಿ ನಮಗಾಗಿ ಕುರಿ ಒಡೆಯಲ್ಪಟ್ಟಿದೆ. ಆ ಕುರಿ ಎಂಥದ್ದಾಗಿರ್ಬೇಕೆಂಬುದಾಗಿ ಹಳೆ ಒಡಂಬಡಿಕೆ ಬಯಸದೋ ಅವುಗಳೆಲ್ಲವೂ ಈ ಕುರಿಯಾಗಿರುವ ಯೇಸು ಕ್ರಿಸ್ತನಲ್ಲಿ ಇರುವುದನ್ನು ನಾವು ಜಲ್ದಿ ನೋಡ್ಕೊಂಬಿಡೋಣ. ಅಪೋಸ್ತಲರಲ್ಲಿ 8:32. ಅವನು ಓದುತ್ತಿದ್ದ ಶಾಸ್ತ್ರ ವಚನವು ಯಾವುದಂದರೆ ವರ್ಧಸ್ಥಾನಕ್ಕೆ ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಆತನು ಏನಾದಂತೆ ಒಯ್ಯಲ್ಪಟ್ಟನು. ಪ್ರೈಸ್ ದಿ ಲಾರ್ಡ್. ನೋಡಿ, ಬಲಿ ಕೊಡೋದಕ್ಕಾಗಿ ಒಂದು ಕುರಿಯನ್ನು ಏನು ಮಾಡ್ತಾರೆ? ಹಿಡ್ಕೊಂಡು ಹೋಗ್ತಾರೆ. ಅದಕ್ಕೆ ಗೊತ್ತಿಲ್ಲ ನನ್ನಲ್ಲಿ ಬಲಿ ಕೊಡ್ತಾರೆ ಅಂತ. ಅದೇನು ಮಾಡ್ತದೆ? ಹೋಗ್ತದೆ. ಕೆಲವೊಮ್ಮೆ ಅಂಗಡಿ ಸಂತೆಯಿಂದ ಕುರಿಗಳು ತಗೊಂಬರುವಾಗ ಬಂದ್ಬಿಡ್ತದೆ ಹಾಗೆ ಸುಮ್ಮನೆ. ಏನು ಮಾಡ್ತವೆ ಹೇಳ್ರಿ? ಯಾರೆಲ್ಲ ಕುರಿ ಎಳ್ಕೊಂಡು ಹೋಗಿದ್ದೀರಾ? ಹೊಸ ಕುರಿ ಕಳ್ಕೊಂಡು ಬರ್ತದಾ? ಏನು ಮಾಡ್ತವೆ? ಎಡವಟ್ಟು ಮಾಡ್ತವೆ. ಆಗ ಎಲೆಗೆಲೆ ತೋರಿಸಿ ಏನು ಮಾಡ್ಬೇಕು? ಅದನ್ನು ಕರ್ಕೊಂಡು ಬರ್ಬೇಕು. ಹೌದಾ ಇಲ್ಲ? ಆದರೆ ಈ ಕುರಿ ಆಗಿರುವ ಆತನು ಯಾವ ಎಡವಟ್ಟಲ್ಲದೆ ನಮ್ಮೆಲ್ಲರಿಗೋಸ್ಕರ ಆತನು ತಾನೇ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಆತನು ಬಂದನು. ಆಮೇನ್. ಇಲ್ಲ, ನಾನು ಮಾಡೋದಿಲ್ಲ ಯಾಕೆ ಎಂಬುದಾಗಿ ಹಠ ಮಾಡದೆ ಮಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಂಥ ಕುರಿ ಹಾಕಿ ಆತನು ಸಮಾಧಾನವಾಗಿ ನಮಗೋಸ್ಕರ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಂಥ ಕುರಿಯಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ.
ಆತನನ್ನು ಕೊಂಡಾಡೋಣ. ಇವತ್ತು ತನ್ನನ್ನು ಆತನ ಸಮರ್ಪಣೆ ಮಾಡಿಕೊಂಡಿರೋದ್ರಿಂದ ಆತನ ಸಮರ್ಪಣೆ ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ಕೊಂಡು ಬಂದೈತಿ. ಆತನ ಸಮರ್ಪಣೆ ನಮಗೆ ಆಶೀರ್ವಾದವನ್ನು ಕೊಂಡು ಬಂದೈತಿ. ಆತನ ಸಮರ್ಪಣೆ ನಮ್ಮನ್ನು ಪಾಪವಿಲ್ಲದ ದೋಷಿಗಳನ್ನಾಗಿ ನಿರ್ದೋಷಿಗಳನ್ನಾಗಿ ಮಾಡಿದೆ. ಆತನ ಸಮರ್ಪಣೆ ಇವತ್ತು ನಮ್ಮನ್ನು ಪರಲೋಕ ಹೋಗುವ ಹಾಗೆ ಮಾಡಿದೆ. ಆತನ ಸಮರ್ಪಣೆ ಇವತ್ತು ನನ್ನನ್ನು ಈ ಭೂಮಿ ಮೇಲೆ ಕಾಯಿಲೆಗಳೇ ಇಲ್ಲದಂತೆ ಮಾಡುವಂಥದ್ದಾಗಿದೆ. ಆಮೇನ್, ಆಮೇನ್. ಯೋಚನೆ ಮಾಡ್ರಿ, ಇಲ್ಲಪ್ಪ ಎಂಬುದಾಗಿ ಹೇಳ್ಬಿಟ್ರೆ ಏನು ಕತೆ ಆಗ್ತಿತ್ತು? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮತ್ತೆ ಓದ್ಕೊಳ್ಳಿ. ಕುರಿಗಳು ಉನ್ನೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ. ಅಪ್ಪ ಸೌಂಡ್ ಕೊಡಿ. ಯಾಕೆ ಅದು ಗಮ್ಮಿ ಆಗ್ತದೆ? ಕಾಯ್ತದೆ ಯಾಕೆ ಅದು ಗಮ್ಮಿ ಆಗ್ತದೆ? ಯಾರದು ಆಪ್ ಮಾಡೋದಲ್ಲಿ? ರೈಟ್. ಕುರಿಮರಿಯು ಉಣ್ಣೆ ಕತ್ತರಿಸುವವನ ಮುಂದೆ, ಉಣ್ಣೆ ಕತ್ತರಿಸುವವನ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಬಾಯಿ ತೆರೆಯಲೇ ಇಲ್ಲ. ಇದು ನಿಮ್ಮೆಲ್ಲರಿಗೋಸ್ಕರ ಸುರಿಸಲ್ಪಡುವ ಒಡಂಬಡಿಕೆಯ ರಕ್ತ ಎಂಬುದಾಗಿ ಯೇಸು ಕ್ರಿಸ್ತನು ತೋರಿಸಿಕೊಳ್ಳಲ್ಪಡುವ ರಾತ್ರಿಯಲ್ಲಿ ಆತನು ತನ್ನ ದೇಹವನ್ನು ಮುರಿಯುವುದಕ್ಕಾಗಿ ಒಪ್ಪಿಸಿಕೊಟ್ಟರು, ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ ಹೇಳಿದ್ರು. ಇದು ನಿಮಗೋಸ್ಕರ ಒಡೆಯಲ್ಪಡುವ ಕುರಿಮರಿ ನಾನು. ಪ್ರೈಸ್ ಗಾಡ್. ಓ ಇಲ್ಲಪ್ಪ ಬೇಡಪ್ಪ ಎಂಬುದಾಗಿ ಆತನು ತಡೆ ಮಾಡಲಿಲ್ಲ. ಆತನು ತನ್ನನ್ನು ತಾನೇ ಸಂಪೂರ್ಣವಾಗಿ ಸೈಲೆಂಟಾಗಿ ಸಮರ್ಪಣೆ ಮಾಡಿಕೊಂಡನು ಎಂಬುದನ್ನು ನೋಡುತ್ತೇವೆ. ಎರಡನೇದಾಗಿ ನಾವು ನೋಡ್ತೇವೆ, 1 ಪೇತ್ರ 1:10 1 ಪೇತ್ರ 1:10 ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದೆಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂಬಂತೆ ಬಲ್ಲಿರಲ್ಲವೇ. ಎಲ್ಲ ಗಮನ ಕೇಳಿ, ಯೇಸುವಿನ ರಕ್ತ ಎಂತ ರಕ್ತ ಆಗಿತ್ತು? ಪೂರ್ಣಾಂಗವಾಗಿದ್ದ ನಿಷ್ಕಳಂಕ ಯಜ್ಞದ ಕುರಿ ರಕ್ತ. ಒಂದು ಕುರಿಯನ್ನು ತೆಗೆದುಕೊಂಡು ಬಂದಾಗ ಆ ಯಾಜಕನು ನೋಡಬೇಕು. ಯಾಜಕನು ಮೇಲೆ ಮಾತ್ರ ನೋಡ್ತಾರೆ, ರಕ್ತದೊಳಗಿರೋ ನೋಡೋಕ್ಕಾಯ್ತದ? ಇಲ್ಲ. ಆದರೆ ನಮಗಾಗಿ ಒಂದು ಕುರಿ ಇದೆ, ಆ ರಕ್ತದಲ್ಲಿ ಕೂಡ ಪಾಪ ಇಲ್ಲ. ಅದಕ್ಕೆ ಪ್ರೈಸ್ ಗಾಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈಗ ಸಪೋಸ್ ಒಂದು ಕುರಿಯ ರಕ್ತದಲ್ಲಿ ಇನ್ಫೆಕ್ಷನ್ ಇದೆ, ಕಾಲ್ರಾ ಇದೆ, ಮಲೇರಿಯಾ ಇದೆ, ಮೇಲೆ ಗೊತ್ತಾಗದೇ ಇರ್ಬೋದು, ನಾಳೆ ಬರ್ಬೋದು ಕಾಯಿಲೆ. ಇವತ್ತು ಬಂದು ರಕ್ತದಲ್ಲಿ ಸೇರ್ಕೊಂಡಿರ್ತದೆ, ನಾಳೆ ಕೈಬೋದು, ಗೊತ್ತಾಗೋದಿಲ್ಲ ಯಾಜಕನಿಗೆ. ಮೇಲೆ ಮಾತ್ರ ನೋಡ್ತಾನೆ. ಆದರೆ ಇಲ್ಲಿ ನಮಗಾಗಿ ಒಂದು ಕುರಿ ಇದೆ, ಅದು ರಕ್ತವು ಕೂಡ ನಿಷ್ಕಳಂಕವಾಗಿದೆ. ಪ್ರೈಸ್ ಗಾಡ್. ಅದರಲ್ಲಿ ಪಾಪ ಇಲ್ಲವೇ ಇಲ್ಲ. ಇದು ನಮ್ಮೆಲ್ಲರಿಗೋಸ್ಕರ ಸಂಪೂರ್ಣವಾಗಿ ನಿಷ್ಕಳಂಕವಾಗಿರತಕ್ಕಂಥ ರಕ್ತದೆಂಬಂತೆ ನಮ್ಮನ್ನು ದೇವರ ರಕ್ತದಿಂದ ವಿಮೋಚಿಸಿದವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಓತ ಕುರಿಗಳ ರಕ್ತದಿಂದ ಒಬ್ಬ ಮನುಷ್ಯನು ಆ ಸಮಯದಿಂದ ಇನ್ನೊಂದು ಸತಿ ಬಲಿ ಸಲ್ಲಿಸುವ ತನಕ ಅವನನ್ನು ಕಾಪಾಡುವುದಾದರೆ, ನಿತ್ಯವಾಗಿರತಕ್ಕಂಥ ಈ ರಕ್ತವು ಪರಿಶುದ್ಧವಾಗಿರುವ ರಕ್ತದಿಂದ ನಮ್ಮನ್ನು ಎಂದೆಂದಿಗೂ ಅದು ಕಾಪಾಡತಕ್ಕದಾಗಿದೆ. ಪ್ರೈಸ್ ಗಾಡ್. ಆದ ಕಾರಣ ನಮಗೊಬ್ಬ ಕುರಿ ಇದೆ, ಅದು ನಿಷ್ಕಳಂಕವಾಗಿ ಪರಿಶುದ್ಧವಾದ ರಕ್ತವುಳ್ಳ ಕುರಿಯಾಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಮತ್ತು ಯೋವನ್ ಬರೆದ ಸುವಾರ್ತೆ 1:29 ಓದಿಕೊಳ್ಳೋಣ. ಯೋವನ್ ಬರೆದ ಸುವಾರ್ತೆ 1:29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಪ್ರವಾದಿಯಾಗಿರತಕ್ಕಂಥ ಯೋವಾನನು ಯೇಸು ತನ್ನ ಕಡೆಗೆ ಬರುವುದನ್ನು ನೋಡಿ, ಅಗೋ ಯಜ್ಞಕ್ಕಾಗಿ ಯಾರು ನೇಮಿಸಿದ? ಜೋರಾಗಿ ಯಾರು ನೇಮಿಸಿದ? ಇದು ಮನುಷ್ಯನು ಯಾಜಕನು ನೇಮಿಸಿದ ಕುರಿಯಲ್ಲ, ಯಜ್ಞಕ್ಕಾಗಿ
ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವಂತದಾಗಿದೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಕುರಿ ಅವನಿಗೆ ಮಾತ್ರ, ಆದರೆ ಈ ಕುರಿ ಈ ಲೋಕದಲ್ಲಿರೋ ಎಲ್ಲರ ಪಾಪಗಳನ್ನು ನಿವಾರಣೆ ಮಾಡತಕ್ಕಂಥ ಕುರಿ ಅದು ಮಾತ್ರ ಅಲ್ಲ, ಇದು ದೇವರೇ ನೇಮಿಸಿದ ಕುರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣಪ್ಪ. ನೀವು ನನಗಾಗಿ ನೇಮಿಸಿದ ಈ ಕುರಿಗಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಸ್ವಾಮಿ. ಇದು ದೇವರು ನೇಮಿಸಿದ ಕುರಿ, ಇದು ನಮ್ಮೆಲ್ಲರಿಗೋಸ್ಕರ, ಈ ಲೋಕದಲ್ಲಿರುವ ಎಲ್ಲರಿಗೋಸ್ಕರ ದೇವರು ಗುರುತಿಸಿಟ್ಟಿದ್ದ ಈ ಕುರಿಮರಿಯ ರಕ್ತದಿಂದ ನಮಗೇನಾಗುತ್ತೆ, ಎಲ್ಲ ಲೋಕದಲ್ಲಿರುವ ಎಲ್ಲರ ಪಾಪಗಳನ್ನು ನಿವಾರಣೆ ಮಾಡತಕ್ಕ ಶಕ್ತಿ ಆ ಕುರಿಗಿದೆ. ಒಬ್ಬೊಬ್ಬ ಮನುಷ್ಯನು ಪ್ರತಿ ಸತಿ ಪಾಪ ಮಾಡುವಾಗ ಒಂದೊಂದು ಕುರಿ, ಆದರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ಪಾಪಕ್ಕೂ ಒಂದೇ ಕುರಿ ಎಂದೆಂದಿಗೂ ನಮಗಾಗಿ ಬಲಿಯಾಗಿಬಿಟ್ಟಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್. ಪ್ರಕಟಣೆ ಗ್ರಂಥದಲ್ಲಿ 7:14 ಅವನು ನನಗೆ ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಿಂದ ತಮ್ಮ ನಿಲುವಂಗಿಗಳನ್ನು ಏನ್ ಮಾಡ್ಕೊಂಡು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕುರಿಯ ರಕ್ತದಿಂದ ನಮ್ಮ ಜೀವನವು ಶುದ್ಧವಾಗಿದೆ. ಆಮೇಲೆ ನೀ ಎಂಥ ಘೋರವಾದ ಪಾಪಿಯಾಗಿದ್ದರು ನಿನ್ನ ಪಾಪಗಳನ್ನು ಶುದ್ಧ ಮಾಡಿದಂಥ ಕುರಿ ರಕ್ತವಾಗಿದೆ ಈ ರಕ್ತ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ದೇವರೇ, ನಿನ್ನ ರಕ್ತದಿಂದ ನನ್ನ ಪಾಪಗಳನ್ನೆಲ್ಲ ಶುದ್ಧ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇಟ್ ಹ್ಯಾವ್ ಕ್ಲೆನ್ಸ್ಡ್, ಆತನು ಶುದ್ಧ ಮಾಡಿದ್ದಾನೆ, ನಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ ಆತನ ರಕ್ತದಿಂದ. ಪ್ರಿಯರೇ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮೊದಲು ಪಾಪ ಅವನ ಮೇಲೆ ಇರ್ತಿತ್ತು, ಮೇಲೆ ಅವನ ಪಾಪಕ್ಕಾಗಿ ರಕ್ತ ಚೆಲ್ಲಲ್ಪಡ್ತಿತ್ತು, ಆದರೆ ಅದು ಪರಿಹಾರವಾಗಿರಲಿಲ್ಲ, ಅದು ನಿವಾರಣೆ ಆಗಿರಲಿಲ್ಲ. ಸೊನ್ನೆ ಬೂದಿ ಮುಚ್ಚಿದ ಕೆಂಡ ಥರ ಇರ್ತಿತ್ತು. ಆದರೆ ಈಗ ಕಂಪ್ಲೀಟಾಗಿ ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ದೇವರು ಮಾಡಿಬಿಟ್ಟಿದ್ದಾರೆ. ಹಳೆಯದೆಲ್ಲ ಕಂಪ್ಲೀಟಾಗಿ ಹೋಯಿತು, ಎಲ್ಲರೂ ಹೊಸದಾಯಿತು ಎಂಬುದಾಗಿ ಮಾಡಿಬಿಟ್ಟ ಆತನ ರಕ್ತದಿಂದ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮತ್ತು ಪ್ರಕಟಣೆ ಗ್ರಂಥದಲ್ಲಿ 5:6 ಓದಿಕೊಡೋಣ. ಪ್ರಕರಣ ಗ್ರಂಥದಲ್ಲಿ 5:6 ಸಿಂಹಾಸನವು ನಾಲ್ಕು ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಹಲ್ಲೆಲೂಯಾ. ಈ ಕುರಿ ಯಾರಿಗಾಗಿ ಕೊಯ್ಯಲ್ಪಟ್ಟಿದೆ ನೋಡಿ. ಈ ಕುರಿ ಸತ್ತೋಗಿಲ್ಲ, ನಿಂತಿದೆ. ಏನಾಗಿದೆ, ಜೋರಾಗಿ ಹೇಳಿ, ಏನಾಗಿದೆ? ಕೊಯ್ಯಲ್ಪಟ್ಟಿದೆ. ಕೊಯ್ಯಲ್ಪಟ್ಟಿದ್ರೆ ಏನರ್ಥ? ಸತ್ತೋಗಿದೆ ನೋಡಿ. ಯಹೂದ್ಯರು ಕುರಿಯನ್ನು ಈ ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ, ಊರಲ್ಲಿ ಕತ್ತರಿಸ್ತಾರೆ ನೋಡಿ. ಟಪಾರ್ ಅಂತ ಹಂಗೆ ಕತ್ತರಿಸಲ್ಲ, ಏನು ಮಾಡ್ತಿದ್ರು, ಚರಕ್ ಅಂತ ಕುಯ್ದುಬಿಡ್ತಿದ್ರು. ಏನು ಮಾಡ್ತಿದ್ರು? ಹಾಗೆ ಯೇಸು ಕ್ರಿಸ್ತನು ನಮಗೋಸ್ಕರ ಏನಾಗಿದ್ದಾನೆ, ಆತನು ಕೊಯ್ಯಲ್ಪಟ್ಟ ಕುರಿಯಾಗಿದ್ದಾನೆ, ಆದರೂ ಆತನು ಸದಾ ಜೀವಿಸುವ ಆತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹಾಗಾಗಿ ನಿನಗಾಗಿ ನನಗಾಗಿ ಒಂದು ಕುರಿ ಕೊಯ್ಯಲ್ಪಟ್ಟಿದೆ. ಆಮೇನ್. ಈಗ ಈ ಕುರಿ ಕೊಯ್ಯಲ್ಪಟ್ಟ ಕಾರಣ ನಾನು ಕೊಯ್ಯಲ್ಪಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನಮಗಾಗಿ ಕೊಯ್ಯಲ್ಪಟ್ಟ ಒಂದು ಕುರಿ. ಅದೇ 5:9 ಓದ್ಕೊಳ್ಳೋಣ. ಅವರು ಹೊಸ ಹಾಡನ್ನು ಹಾಡಿದ್ರು. ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞ ಅರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ
ಕುಲ ಭಾಷೆ ಭಾಷೆ ಪ್ರಜೆ ಪ್ರಜೆ ಜನಾಂಗಗಳವರಿಂದ ಜನಾಂಗಗಳ ಅವರಿಂದ ಅವರಿಂದ ಮನುಷ್ಯರನ್ನು ಮನುಷ್ಯರನ್ನು ದೇವರಿಗಾಗಿ ದೇವರಿಗಾಗಿ ಕೊಂಡುಕೊಂಡಿ ಹಲ್ಲೆಲೂಯಾ ಪ್ರೈಸ್ ಗಾಡ್ ಹಲ್ಲೆಲೂಯಾ ಆತನು ಈ ಲೋಕದಲ್ಲಿ ಎಲ್ಲ ಕುಲ ಕೋತ್ರ ಜಾತಿ ಭತಿ ಏನೇನಿದೆಯೋ ಎಲ್ಲರನ್ನು ದೇವರಿಗಾಗಿ ತನ್ನ ರಕ್ತದಿಂದ ಕೊಂಡುಕೊಂಡಂತ ಕುರಿಮರಿಯಾಗಿದ್ದಾನೆ. ನಾವು ಯಾರು? ನಾವು ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೇವೆ. ಎಲ್ಲ ಹೇಳ್ರಿ, ಯಾವುದ್ರಿಂದ? ಎಲ್ಲ ಜೋರಾಗಿ ಹೇಳ್ರಿ. ಈಗ ಉದಾಹರಣೆಗೆ ಹೇಳ್ತೀನಿ ನೋಡ್ರಿ. ಈ ಸ್ಪೀಕರನ್ನ ನಾನು ಹೋಗಿ ಕಾಸು ಕೊಟ್ಟು ತಗೊಂಬಂದ್ಬಿಟ್ಟೆ. ಎಲ್ಲ ಗಮನ ಕೇಳಿ, ಈ ಸ್ಪೀಕರನ್ನ ನಾನು ಕಾಸು ಕೊಟ್ಟು ತಗೊಂಬಂದ್ಬಿಟ್ಟೆ. ಬೇರೆ ಯಾರಾದ್ರು ತಗೊಳಕ್ಕಾಗತ್ತಾ? ಈಗ ಸ್ಪೀಕರ್ ಯಾರ್ದು? ಹೌದಲ್ವಾ? ಯಾರು ಕಾಸು ಕೊಟ್ಟು ತಗೊಂಬಂದ್ರೆ ಅವ್ರ ಜೊತೆ ಪದಾರ್ಥ. ಬೇರೆ ಯಾರಾದರೂ ಅದನ್ನು ತಗೊಳಕ್ಕಾಗತ್ತಾ? ಇಲ್ಲ. ಸರಿ, ತಗೊಳಕ್ಕಾದರೂ ಕೂಡ ಒಂದು ವೇಳೆ ಈ ಸ್ಪೀಕರ್ಗೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಎಂಬುದಾಗಿ ಯಾರಾದರೂ ಹೇಳಿದ್ರೆ ಈ ಲೋಕದಲ್ಲಿ ಏನು ಮಾಡ್ಬೋದು? ಕೆಲವರು ಜಾಸ್ತಿ ಲಾಭ ಸಿಗ್ತದೆ, ಕೊಟ್ಬಿಟ್ಟು ಏನು ಮಾಡೋಣ ನಾವು, ಬೇರೆ ಕೂಡ ತಗೊಳ್ಳೋಣ ಬಿಡಪ್ಪ ಅಂತ ಅನ್ಬೋದು. ಆದರೆ ಏಸು ರಕ್ತಕ್ಕೆ ಸಮವಾದ ರಕ್ತ ಈ ಲೋಕದಲ್ಲಿ ಇದೆಯಾ? ಆಗ ಬೇರೆ ಯಾರೋ ನಮ್ಮನ್ನು ಕೊಂಡುಕೊಳ್ಳೋಕ್ಕಾಗತ್ತಾ? ಆಗ ನಾವು ಯಾರನ್ನವರು? ಯಾರನ್ನವರು? ಬಾಯಲ್ಲಿ ಹೇಳಬೇಕಾದ್ರೆ ಹೃದಯದಲ್ಲಿ ನಂಬಿಕೆ ಇಟ್ಟು ಹೇಳಿ, ಯಾರನ್ನವರು? ನನ್ನ ಬೆಲೆ ಎಷ್ಟು? ಯೇಸು ಕ್ರಿಸ್ತನ ರಕ್ತವೇ ನನ್ನ ಬೆಲೆಯಾಗಿದೆ. ಆಮೇನ್. ಅಮೆರಿಕನ್ ಡಾಲರ್ಗೆ ಬೆಲೆ ಎಷ್ಟು? ಅಮೆರಿಕನ್ ಡಾಲರ್ಗೆ ಎಷ್ಟು ಬೆಲೆ ನಮ್ಮ ಇಂಡಿಯಾದಲ್ಲಿ? ಯಾರಪ್ಪ ಫಾರಿನ್ಗೆಲ್ಲ ಹೋಗೋರು? 80, 82. ಇದಕ್ಕೆ ಎಷ್ಟಪ್ಪ ಬೆಲೆ? ಅಮೆರಿಕನ್ ಡಾಲರ್ಗೆ ಬೆಲೆ ಇದೆ, ದುಬಾಯಿಗೆ ಬೆಲೆ ಇದೆ, ಮತ್ತು ಯಾವುದಕ್ಕೆ ಇದೆ, ಕುವೈಟಿಗೆ ದುಡ್ಡಿಗೆ 200 ರೂಪಾಯಿ ಏನೋ ಇದೆ ಅಲ್ವಾ? ಆದರೆ ಇದಕ್ಕೆ ಬೆಲೆ? ಅದರಿಂದ ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಹೇಳಿ ಹೇಳಿ, ಅದರಿಂದ ಕೊಂಡುಕೊಂಡಿದ್ದಾರೆ. ನಾನು ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೇನೆ. ಪ್ರೈಸ್ ಗಾಡ್. ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟ ನಾವು ಮತ್ತೆ ವಾಪಸ್ ಹೋಗೋದಕ್ಕೆ ಸಾಧ್ಯತೆ ಇಲ್ಲ, ಹಿಂಜಾರೋದಕ್ಕೆ ಸಾಧ್ಯತೆ ಇಲ್ಲ. ನಾನು ಮುಂದೆ ಜಾರಿಕೊಂಡು ಹೋಗ್ತೀನಿ ಅಷ್ಟೇ. ಆಮೇನ್, ಆಮೇನ್. ಪಾಸ್ಟರ್, ನಾನು ಎಡವಟ್ ಮಾಡ್ಕೊಂಡಿದ್ದೀನಿ, ನೀ ಎಡವಟ್ ಮಾಡಿದ್ದಕ್ಕಾಗಿ ರಕ್ತ ಕೊಟ್ಬಿಟ್ಟಿದ್ದಾರೆ ಆತನ. ಪಾಸ್ಟರ್, ನಾ ಹಿಂದೆ ಜಾರಿ ಇದ್ದೀನಿ, ಹಿಂದೆ ಜಾರಿದ್ದಕ್ಕೂ ಅದು ರಕ್ತ ತರಿಸ್ಬಿಟ್ಟಿದ್ದಾರೆ. ಒಂದೇ ಬೆಲೆ. ನೀ ಹಿಂದೆ ಆದ್ರೂ ಜಾರು, ಮುಂದೆ ಆದ್ರೂ ಜಾರು, ಬೆಲೆ ಒಂದೇ. ನೀನು ಯಾರನ್ನವರು ಹೇಳು? ಮನೆಯಲ್ಲಿರು, ಮನೆ ಬಿಟ್ಟು ಹೋಗಿರು ಯಾರು ಮಗ? ಆಮೇಲೆ ಒಂದು ಅಪ್ಪನಿಗೆ 2 ಮಕ್ಕಳಿದ್ರು, ಒಬ್ಬ ಮನೆ ಬಿಟ್ಟು ದೂರ ಹೋಗ್ಬಿಟ್ಟ ಅಂದಿ ಹತ್ರ. ಇಲ್ಲೋದ? ನೀ ಅಂದಿ ಹತ್ರ ಹೋಗು, ನಾಯಿ ಹತ್ರ ಹೋಗು, ಯಾರು ಮಗ? ಆಮೇನ್. ಸೊ ಯೇಸುವಿನ ನಾಮದಲ್ಲಿ ಯಾರಾದರೂ ಸೈತಾನ್ ನಿಮ್ಮನ್ನು ಏಮಾರಿಸಿ ಹಿಂದೆ ಜಾರಿದ್ದೇನೆ, ಮುಂದೆ ಜಾರಿದ್ದೇನೆ ಅಂತಂದರೆ ಸೈತಾನ್ಗೆ ಹೇಳು, ಹೌದು, ಆತನ ರಕ್ತದಿಂದ ಈಗ ನಾನು ಮುಂದೆ ಜಾರಿದ್ದೇನೆ. ಆಮೇನ್. ನಿನ್ನ ಬೆಲೆ ಯೇಸು ಕ್ರಿಸ್ತನ ರಕ್ತ. ನಿನ್ನ ಬೆಲೆ ಯೇಸು ಕ್ರಿಸ್ತನ ರಕ್ತ. ಮಗ ಹೇಳ್ದ, ಮನೆಗೆ ಹೋಗಿ ಕೆಲಸಕ್ಕಾದರೂ ಸೇರ್ಕೋತೀನಿ ಅಂತ ಬಂದ, ಪಶ್ಚಾತ್ತಾಪ ಪಟ್ಟು. ಅಪ್ಪ ಹೇಳ್ದ, ಕೆಲಸಕ್ಕಲ್ಲ, ಮಗನಾಗಿಯೇ ಇರುವ ಎಂಬುದಾಗಿ. ಆತನ ರಕ್ತವು ಇನ್ನೆಷ್ಟು ಮಟ್ಟಕ್ಕೆ ನಿನ್ನನ್ನು ಯಾವುದೇ ಕಾರಣಕ್ಕೂ ನಿನ್ನ ಸ್ಟ್ಯಾಂಡರ್ಡ್ ಕೊರತೆ ಮಾಡೋದಿಲ್ಲ. ನಿನ್ನ ಸ್ಟ್ಯಾಂಡರ್ಡ್ ಯೇಸು ಕ್ರಿಸ್ತನ ರಕ್ತದ ಸ್ಟ್ಯಾಂಡರ್ಡೇ ಆಗಿರ್ತದೆ. ಪ್ರೈಸ್ ಗಾಡ್. ರೈಟ್, ಇನ್ನೊಂದು ವಚನ ಓದ್ಕೊಳ್ಳೋಣ, 5:12 ಓದ್ಕೊಳ್ಳೋಣ. ಅವರು ಮಹಾಶಬ್ದದಿಂದ. ಎಷ್ಟು ಶಬ್ದದಿಂದ? ಎಲ್ಲರೂ ಒಂದ್ಸತಿ ಮಹಾಶಬ್ದದ ಯೇಸುವೇ ಕೂಗೋಣ. ಆಮೇನ್. ಹಾ, ಎಲ್ಲರೂ ಇನ್ನೊಂದ್ಸತಿ ಯೇಸುವೇ, ಇನ್ನೊಂದ್ಸತಿ ಯೇಸುವೇ.
ಮಹಾಶಬ್ದದಿಂದ ವದಿತನಾದ ವದಿತನಾದ ಸಮರ್ಪಣೆ ಮಾಡಿಕೊಂಡ ಒಪ್ಪಿಸಿಕೊಟ್ಟಂತ ಕುರಿಯಾದಾತನು ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು. ಹಾಲೆಲೂಯಾ. ಈಗ ಈಗ ಕೇಳ ಕೇಳಿ, ಮೊದಲು ನೀವು ಯೂದರಾಗಿದ್ರಿ, ಒಂದು ವೇಳೆ ನಿಮ್ಮನ್ನು ಯೂದರ ನಾಯಿ ಥರ ಅಂದಿ ಕೂಡ ಇಟ್ಕೊಳಲ್ಲ, ಅಂದಿ ಆದರೂ ಇಟ್ಕೋಬಹುದು, ನಿಮ್ಮನ್ನು ಇಟ್ಕೊಳಲ್ಲ ಯೂದರು, ಅಂತ ಕೆಟ್ಟ ಜನ ಥರ ಅವ್ರ ಕಣ್ಮುಂದೆ ನಾವೆಲ್ಲರೂ. ಈಗ ಯಹೂದಿರಾಗಿದ್ರಿ ಇಟ್ಕೊಳ್ಳೋಣ, ನೀವು ಒಂದು ವೇಳೆ ದೇವಾಲಯಕ್ಕೆ ಹೋಗ್ಬೇಕು, ಹೋಗ್ಬಿಟ್ಟು ಏನು ನೋಡಬೇಕು, ಒಂದು ಕುರಿಯನ್ನು ನೋಡಬೇಕು, ಅದರಲ್ಲಿ ಏನಿರಬಾರ್ದು, ಗಾಯ ಇರಬಾರ್ದು, ಕಜ್ಜಿ ಇರಬಾರ್ದು, ಪೂರ್ಣಾಂಗವಾಗಿರಬೇಕು, ಎಲ್ಲ ಚೆಕ್ ಮಾಡಿಬಿಟ್ಟು ಏನು ಮಾಡ್ತೀರಿ, ದುಡ್ಡು ಕೇಳಿ ಏನು ಮಾಡ್ತೀರಾ, ದುಡ್ಡನ್ನು ಕೊಡ್ತೀರಾ. ಅವನು ಹೇಳ್ತಾನೆ, ನೋಡಪ್ಪ ಈ ಕುರಿ ಸಾಕೋದು ಭಾಳ ಕಷ್ಟಪಟ್ಟಿದ್ದೀನಿ, ತಾಯಿ ಗರ್ಭದಿಂದ ಬರುವಾಗಲೇ ಅದನ್ನು ಏನು ಮಾಡಿದ್ದೆ ನಾನು, ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಅದಕ್ಕೂ ಗಾಯ ಆಗಬಾರ್ದು, ಇಂಜೆಕ್ಷನ್ ಅದು ಇದೆಲ್ಲ ಮದ್ದೆಲ್ಲ ಕೊಟ್ಟು ಗಿಟ್ಟು ಗಾಯಗಳೆಲ್ಲ ಆಗದಂತೆ ನಾಟಿ ಮದ್ದೆಲ್ಲ ಕೊಟ್ಟು ಕಾಪಾಡ್ಕೊಂಡಿದ್ದೀನಿ, ಅದಕ್ಕೆ ಕಜ್ಜಿ ಬರಬಾರ್ದು, ಮತ್ತು ಅಲ್ಲಿ ಆಚೆಲ್ಲ ಹೋದರೆ ಯಾವುದೋ ಪಕ್ಷಿಗಳು ಪ್ರಾಣಿಗಳು ಕಚ್ಚಿಬಿಡ್ತದೆ, ಸ್ವಲ್ಪ ಚರ್ಮಲ್ಲ ಕೆತ್ಕೋಬಾರ್ದು, ಇದೆಲ್ಲ ಆಗಬಾರ್ದು ಅಂತ ಇದನ್ನು ಸ್ಪೆಷಲಾಗಿ ಸಾಕಿದ್ದೀನಿ. ಇದಕ್ಕೆ ದುಡ್ಡು ಜಾಸ್ತಿ ಅಂದಾಗ ಏನು ಕಟ್ತೀಯ, ಅದಕ್ಕೆ ಏನು ಕಟ್ತೀಯ, ಮಾಮೂಲು ಕುರಿಗಳು 5,000 ರೂಪಾಯಿ, ಇದಕ್ಕೆಷ್ಟು 10,000 ರೂಪಾಯಿ ಅಂತಾನೆ. ಏನು ಮಾಡ್ತೀಯ, ನಿನ್ನ ಪಾಪ ಕರ್ಮ ಅಂಥದ್ದಾಗಿದೆ, ಅದನ್ನು ಕೊಟ್ಬಿಟ್ಟು ಏನು ಮಾಡ್ತೀಯ, ಅದನ್ನು ತಗೊಂಬರ್ತೀಯ, ಹೌದಲ್ವಾ? ಈ ಕುರಿ ತಗೊಂಬರೋಕ್ಕಾಗತ್ತಾ, ಹಲೋ ತಗೊಂಬರೋಕ್ಕಾಗತ್ತಾ? ಅದಕ್ಕೆ ಈ ಕುರಿ ಯೋಗ್ಯವಾದಂಥ ಕುರಿ. ಎಲ್ಲ ಘನತೆಗೂ, ಎಲ್ಲ ಮಹಿಮೆಗೂ, ಎಲ್ಲ ಸ್ತುತಿಗೂ, ಎಲ್ಲ ಆರಾಧನೆಗೂ ಪಾತ್ರವಾಗಿರತಕ್ಕಂಥ ಯಜ್ಞದ ಕುರಿಯನ್ನು ಕೈಗಳ ತಟ್ಟಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಣ. ಓ ರಬ ಬಾಬಾ ಶಿಖಾ ಹಂದ ರಬ ಲುದು ರಬು ರುಬು ಕಾಯ ಕೇರಮ ಹಂದ ರಬು ದುರುಬು ಶಿವ ಉಡಲಬ ಓ ರಿಮ ಸಕರ್ ಯಥುರುರಿಯಾತ ರಬ ಓ ಕಬಲ ದರನ ಶಂದರೇದ ರಬ ಇರ ನನ ಸಂದರೇದ ರೇಖರ ಲಲ ಎಂದ ಓ ಕಬಲ ದಿರಿ ಬಿಯಂದ ರೇತರಾಯ ನಮ ಪುರೊಬ್ರ ಇಲ ಏಕ ರೋದೋನ ಶಖ ರಬ ಓ ರಿಮ ಮ ಸಂದರೇದ ರ ಕರಬ ದುರಿಯತೆ ಕೊರಬಲ ಆನೆ ಅಂದರೆ ಕೊಬರ ಎಲಬೋ ಶಿವೌ ಇರ ನ ಸಂದರೆ ಕರಬ ಕರಬಲು ಎಂದರು ಬೇ ಏಮೇನ್ 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 ಯೋಗ್ಯನೇ 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 ಯೋಗ್ಯನ ಸ್ವಾಮಿ, ನೀ ಯೋಗ್ಯನಾಗಿದ್ದೀಯಪ್ಪ. ಎಲ್ಲ ಘನತೆಗೂ ಗೌರವಕ್ಕೂ ಸ್ತುತಿಗೂ ಆರಾಧನೆಗೂ ಪ್ರಾರ್ಥನೆಗೂ ಎಲ್ಲದಕ್ಕೂ ನೀನು ಒಬ್ಬನೇ ಯೋಗ್ಯನಾಗಿದ್ದೀಯಪ್ಪ. ಹೌದು ಸ್ವಾಮಿ, ಸ್ತೋತ್ರ ಕರ್ತನೆ. ಹಾಲಲ್ಲೂಯ ಆಮೇನ್ ಹಾಲಲ್ಲೂಯ. ವರ್ಷ ವರ್ಷ ಪಾಪ ತೆಗೆಯತಕ್ಕಂಥ ಕಾರ್ಯಕ್ಕಾಗಿ ಎಷ್ಟು ದುಡ್ಡು ಕೇಳಿದ್ರು ಒಂದು ಕುರಿಯನ್ನು ತಗೊಂಬಂದು ನಿಲ್ಲಿಸ್ತಿದ್ದೆ. ಆದರೆ ಒನ್ಸ್ ಫಾರ್ ಆಲ್ ಎಂದೆಂದಿಗೂ ನಿನ್ನ ಪಾಪಗಳನ್ನು ತೆಗೆದು ಬಿಡೋದಕ್ಕಾಗಿ ನಿನಗಾಗಿ ಒಂದು ಕುರಿ ಇದೆಯಲ್ಲ, ಇದಕ್ಕೆ ಬೆಲೆ ಸಲ್ಲಿಸೋಕ್ಕಾಗೋದಿಲ್ಲ, ಅದನ್ನು ಒಂದು ಮಾತ್ರ ಮಾಡ್ಬೋದು. ತನ್ನನ್ನು ಸಮರ್ಪಣೆ ಮಾಡಿಕೊಂಡಂಥ ಅಥವಾ ಅದು ಯೋಗ್ಯವಾಗಿರತಕ್ಕಂಥ ಈ ಕುರಿಗೆ ನಮ್ಮ ಹೃದಯದ ಆಳದಿಂದ ಕೃತಜ್ಞತೆ ಸ್ತೋತ್ರಿ ಸ್ತುತಿ ಆರಾಧನೆ ಮಹಿಮನೆ ಯಾವಾಗಲೂ ಸಲ್ಲಿಸತಕ್ಕಂಥವರಾಗಿರಬೇಕು. ಆಮೇನ್ ಆಮೇನ್. ನೋಡಿ, ಅವನು ಎಷ್ಟು ಹೇಳಿದ್ರು ಕಾಸು ಕೊಟ್ಟು ಏನು ಮಾಡ್ಬೋದು, ತಗೊಂಬಂದ್ಬಿಡ್ಬೋದು. ಆದರೆ ಈ ಕುರಿಯನ್ನು ನಾವು ಎಷ್ಟು ಕೊಟ್ಟು ತಗೊಳೋಕ್ಕಾಗೋದಲ್ಲ. ಆದರೂ ಈ ಕುರಿ ನಮಗಾಗಿ ತನ್ನ ಸಮರ್ಪಣೆ ಮಾಡಿಕೊಂಡಿರೋದ್ರಿಂದ ಆ ಕುರಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಸಾಕಾಗೋದು, ಎಷ್ಟು ಘನತೆ ಸಲ್ಲಿಸಿದ್ರು ಸಾಕಾಗೋದು, ಎಷ್ಟು ಮಹಿಮೆ ಸಲ್ಲಿಸಿದ್ರು ಸಾಕಾಗೋದು, ಎಷ್ಟು ನಾವೇನೇ ಮಾಡಾದರೂ ಕೂಡ ಅದು ಸಾಕಾಗೋದು. ಪ್ರಿಯರೇ, ಪ್ರೈಸ್ ಗಾಡ್, ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕೆ ಬೈಬಲ್ ಹೇಳ್ತಾರೆ, ಉತ್ಸಾಹವಾಗಿ ಕೊಡುವವರ ಮೇಲೆ ದೇವರು ಪ್ರಿಯವಾಗಿದ್ದಾರೆ. ಏನಾಗಿ ಕೊಡುವವರ ಮೇಲೆ ದೇವರಿಗೆ ಸ್ತೋತ್ರ ಮಾಡೋದು ಕೂಡ ಹೆಂಗೆ ಮಾಡಬೇಕು, ನಾವು ಒಳಗೆ ಉತ್ಸಾಹದಿಂದ ಮಾಡಬೇಕು. ನಮ್ಮ ದಶಮ ಭಾಗ ಕಾಣಿಕೆ ಕೊಡುವಾಗ ಹೆಂಗೆ ಕೊಡಬೇಕು, ಮೂಗಲ್ಲಿ ಹತ್ಕೊಂಡೇ ಕೊಡಬಾರ್ದು, ಉತ್ಸಾಹವಾಗಿ ಕೊಡಬೇಕು. ಆಗ ದೇವರು ಅವರ ಮೇಲೆ ಪ್ರಿಯವಾಗಿದ್ದಾರೆ. ಯಾಕಂದರೆ ನಮಗಾಗಿ ತನ್ನನ್ನೇ ಕೊಟ್ಟ ಆತನು, ನಾವು ಯಾವುದು ಕೊಟ್ಟು ಆತನನ್ನು ಪೂರ್ಣಗೊಳಿಸೋಕ್ಕಾಗತ್ತೆ, ಯೋಚನೆ ಮಾಡಿರಿ. ಆದರೂ ನಮ್ಮನ್ನು ದೇವರು ಆತನನ್ನು ಮಹಿಮೆ ಪಡಿಸುವಾಗ, ಆತನನ್ನು ಘನಪಡಿಸುವಾಗ ಆತನ ನಮ್ಮ ಮೇಲೆ ಪ್ರಿಯನಾಗಿದ್ದಾನೆ. ಪ್ರೇಸ್ ಗಾಡ್, ಹಲ್ಲೆಲೂಯಾ.
ಉತ್ಸಾಹವಾಗಿ ದೇವರಿಗೆ ಕೊಡುವವರ ಮೇಲೆ, ಅದು ನಿನ್ನನ್ನು ಕೊಟ್ಟರೂ ಸರಿ, ನಿನ್ನ ಹಣಕಾಸನ್ನು ಕೊಟ್ಟರೂ ಸರಿ, ನಿನ್ನ ಸಮಯವನ್ನು ಕೊಟ್ಟರೂ ಸರಿ, ನಂಬಿಕೆಯಿಂದ ಕೊಡುವವರ ಮೇಲೆ ಉತ್ಸಾಹದಿಂದ ದೇವರು ಪ್ರಿಯವಾಗಿದ್ದಾರೆ. ಕೈಗಳ ತಡಿ, ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಈ ಕುರಿ ಎಂಥ ಕುರಿಯಾಗಿದೆ? ಯೋಗ್ಯವಾಗಿ ಸ್ತುತಿಗೂ ಘನಕ್ಕೂ ಮಹಿಮೆಗೂ ಆರಾಧನೆಗೂ ಯೋಗ್ಯವಾಗಿರುವ ಕುರಿಯಾಗಿದೆ. 1 ಕೊರಿಂಥ್ಯ 5:7 ಓದ್ಕೊಳ್ಳೋಣ. 1 ಕೊರಿಂಥ್ಯ 5:7 ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆಯ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರುವ ಆಗಿರ್ರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯೋ ಒಯ್ದದೆ. ಹಲ್ಲೆಲೂಯಾ. ಪಸ್ಕ ಅಂದ್ರೆ ಏನು? ಪಾಸ್ ಓವರ್ ಅಂದ್ರೆ ಏನು? ಐಗುಪ್ತ ದೇಶದಲ್ಲಿ ಇದ್ದಂತ ನಮ್ಮನ್ನು. ಪ್ರೈಸ್ ದ ಲಾರ್ಡ್. ಒಂದಾದ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಇದ್ದ ಎಲ್ಲ ಜನರಿಗೋಸ್ಕರ ದೇವರು ಒಂದು ಕುರಿಗಳನ್ನು ಅವರವರ ಮನೆ ಭಾಗದಲ್ಲಿ ಏನು ಮಾಡಬೇಕು, ರಕ್ತವನ್ನು ಚೆಲ್ಲಿ ಆ ಕುರಿ ಯಾರ ರಕ್ತ ಮನೆ ಮೇಲೆ ಇದೆಯೋ ಅವರ ಮನೆಯಲ್ಲಿ ಸಮ್ಮಾನ ದೂತನ್ನು ಪ್ರವೇಶಿಸಿದಂತೆ ಕಾಯ್ತೀನಿ ಎಂಬುದಾಗಿ ಹೇಳಿದ್ರು. ಅದೇ ಪಸ್ಕ. ಆ ಪಸ್ಕವನ್ನು ಇಸ್ರಾಯೇಲ್ ಏನು ಮಾಡ್ತಿದ್ರು? ಆಚರಿಸ್ತಿದ್ರು. ಈಗ ನಮಗಾಗಿ ಕೊಯ್ಯಲ್ಪಟ್ಟಂಥ ಪಸ್ಕ ಅಂದರೆ ನಾವು ಅಂಧಕಾರ ಲೋಕದಿಂದ ಆಶ್ಚರ್ಯಕರವಾದ ಬೆಳಕಿಗೆ ಬಂದ್ಬಿಟ್ಟಂತ ಬಂದ್ಬಿಟ್ಟಿದ್ದಕ್ಕೆ ಕಾರಣ ಯಾವುದು? ನಮ್ಮ ಭಕ್ತಿ ಅಲ್ಲ, ಈ ಪಸ್ಕದ ಕುರಿಯಿಂದ. ಈಗ ನಾವೆಲ್ಲಿದ್ದೇವೆ? ಬೆಳಕಿನ ರಾಜ್ಯದಲ್ಲಿದ್ದೇವೋ ಕತ್ತಲೆ ರಾಜ್ಯದಲ್ಲಿದ್ದೇವೋ? ಜೋರಾಗಿ ಐಗುಪ್ತ ದೇಶದಲ್ಲಿದ್ದೇವೋ ಕಾನಾನಲ್ಲಿದ್ದೇವೋ? ಹಲ್ಲೆಲೂಯಾ. ನಾವು ಅಂಧಕಾರ ಶಕ್ತಿಯ ಅಧೀನದಲ್ಲಿದ್ದೇವ ಬಿಡುಗಡೆಯಲ್ಲಿದ್ದೇವ? ಹಲ್ಲೆಲೂಯಾ. ವಾಗ್ದಾನಲ್ಪಣಲ್ಪಟ್ಟಂಥ ಆಶೀರ್ವಾದಕ್ಕೆ ಬಾಧ್ಯರಾಗಿದ್ದೇವ ಇಲ್ಲ ದಾಸರಂತಿದ್ದೇವ? ಐಗುಪ್ತಲ್ಲಿದ್ದೇವ ಅಥವಾ ದೇವರು ನಮ್ಮನ್ನು ಕಾನಲ್ಲಿಟ್ಟಿದ್ದಾರ? ಕೈಗಳ ತಡಿ, ಮತ್ತೆ ದೇವರಿಗೆ ಸ್ತೋತ್ರ ಮಾಡೋಣ. ಇದಕ್ಕೆ ಕಾರಣ ನಿಮ್ಮ ಪ್ರಾರ್ಥನೆ ಅಲ್ಲ, ನಿಮ್ಮ ಭಕ್ತಿ ಅಲ್ಲ, ಪಸ್ಕದ ಯಜ್ಞದ ಕುರಿ ಕೊಯ್ಯಲ್ಪಟ್ಟಿದೆ. ಬಾ, ಹಲ್ಲೆಲೂಯಾ. ಪ್ರೈಸ್ ಗಾಡ್. ಓದಲ್ಲ ಪ್ರಕಟಣೆ ಗ್ರಂಥದಲ್ಲಿ 12:11 12:11 ಅವರು ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ. ಯಾವುದರಿಂದಲೂ? ಯಜ್ಞದ ಕುರಿ ಯಾರು? ಯೇಸು ಕ್ರಿಸ್ತನ ರಕ್ತದಿಂದಲೂ. ತಮ್ಮ ವಾಕ್ಯ. ಈಗ ಇನ್ ಮುಂದೆ ಈ ಕುರಿ ಯಾರಿಗೆ ಕೊಯ್ಯಲ್ಪಡ್ತು? ಆಗ ನಾವು ಯಾರ್ನವರು? ಯೇಸು ಯಾರ್ನವರು? ಆಗ ತಮ್ಮ ವಾಕ್ಯದ ಬಲದಿಂದ ಅವನನ್ನು ಜಯಿಸಿದರು. ಯಾರನ್ನು ಜಯಿಸಿದ್ರು? ಅವನು ಯಾರು? ಎಲ್ಲ ಗಮನ ಕೇಳಿ, ಎಲ್ಲ ಗಮನ ಕೇಳಿ. ಈಗ ಯೇಸು ರಕ್ತ ಸುರಿಸಲ್ಪಟ್ಟಿದೆಯಾ? ಆದರೂ ಆತನ ರಕ್ತದಿಂದಲೂ. ಯಾರ ವಾಕ್ಯದ ಬಲದಿಂದಲೂ? ನಿಮ್ಮ ವಾಕ್ಯ ಯಾವುದಪ್ಪ? ಯಾವ್ದೋ ಒಂದು ವಾಕ್ಯ ಹೇಳಿ. ನಿಮ್ಮ ವಾಕ್ಯ ನಿಮ್ದಲ್ಲ, ಬೈಬಲಲ್ಲಿರೋದಲ್ಲ. ಬೈಬಲಲ್ಲಿರೋ ತನಕ ಬೈಬಲ್ ವಾಕ್ಯ. ನೀನು ಯಾವಾಗ ಅದನ್ನು ನಂಬ್ತೀವೋ ಅದು ಯಾರ ವಾಕ್ಯ? ಆಗ ಯಜ್ಞನಾಥನ ರಕ್ತದಿಂದಲೂ ತಮ್ಮ ವಾಕ್ಯದಿಂದಲೂ ಯಾರನ್ನು ಜಯಿಸಿದ್ರು ಹೇಳಿ? ಯಾರನ್ನು ಜಯಿಸಿದ್ರು? ಸೈತಾನನ ಜಯಿಸಿದ್ರು. ಎಲ್ಲ ಗಮನ ಕೇಳಿ. ಯಾರಿಗೆಲ್ಲ ಶರೀರದಲ್ಲಿ ಬಲಹೀನತೆ ಇದೆ, ಈಗ ನೀವೇನು ಮಾಡಬೇಕು? ಯೇಸು ಕ್ರಿಸ್ತನ ರಕ್ತದಿಂದಲೂ ಆತನ ಬಾಸುಂಡಗಳಿಂದ ಗುಣವಾಗಿದ್ದೇನೆ ಎಂಬ ವಾಕ್ಯ ಯಾರ್ದು? ಹೌದಾ? ಅದರಿಂದಲೂ ನೀವು ಜಯಿಸುವರಾಗಿದ್ದೀರಿ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ಗಾಡ್. ಯಜ್ಞನಾಥನ ರಕ್ತ ನಿಮಗಾಗಿ ಸುರಿಸಲ್ಪಟ್ಟಿದೆ, ವಾಕ್ಯವು ನಿಮಗಾಗಿ ಕೊಡಲ್ಪಟ್ಟಿದೆ. ಆ ವಾಕ್ಯ ಈಗ ಎಲ್ಲಿರಬೇಕು? ನನ್ನ ಹೃದಯದಲ್ಲೂ ನನ್ನ ಬಾಯಲ್ಲಿರಬೇಕು. ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡುವಾಗ ಅದು ನಿನ್ನ ವಾಕ್ಯ ಆಗ್ತದೆ. ನಿನ್ನ ವಾಕ್ಯದಿಂದ ಸೈತಾನನ್ನು ಜಯಿಸ್ಬೋದು ನೀನು. ಆಮೆನ್. ಈಗ ದೇವರ ವಾಕ್ಯವ ನಿನ್ನ ವಾಕ್ಯವ? ದೇವರ ವಾಕ್ಯವಲ್ಲ, ನನ್ನ ವಾಕ್ಯವಾಗಬೇಕು. ಆವಾಗ ಅದನ್ನು ಬಾಯಲ್ಲಿ ನಾವು ಅರಿಕೆ ಮಾಡಬೇಕು.
ಹಾಗಾಗಿ ಅರಿಕೆ ಮಾಡ್ಬೇಕು. ಅದಕ್ಕೆ ನಾನು ಹೇಳೋದು ಬಾಯಿ ತೆಗೆದು ಹೇಳ್ರಿ, ಅರಿಕೆ ಮಾಡ್ರಿ ಅಂತ. ಯಾಕೆ ಹೇಳ್ತೀನಿ ಅಂದರೆ, ನಾನೇನೋ ನಿಮ್ಮಿಂದ ಉತ್ಸಾಹ ಆಗೋದಕ್ಕಲ್ಲ, ನನ್ನಗೆ ಉತ್ಸಾಹ ಪಡಿಸೋಕೆ ದೇವರ ವಾಕ್ಯ ಇದೆ ಸಾಕು. ನೀವಿಲ್ಲದಿದ್ರು ಬೇರೆ ಸಭೆಯವರಿದ್ದಾರೆ, ವಿಶ್ವಾಸಿಗಳಿದ್ದಾರೆ, ಸೇವಕರುಗಳಿದ್ದಾರೆ, ಅವರೇ ನನ್ನ ಉತ್ಸಾಹ ಪಡಿಸ್ತಾರೆ. ಆದರೆ ನೀವು ಬದುಕಿ ಬಾಳಬೇಕು ಅಂತ ಅರಿಕೆ ಮಾಡಿಸ್ತೀನಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ರೈಟ್, ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ ನಾವು. ಪ್ರಕಟಣೆ ಗ್ರಂಥದಲ್ಲಿ 13ನೇ ಅಧ್ಯಾಯ ಅದು 8ನೇ ವಚನ ಓದ್ಕೊಳ್ಳೋಣ. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ. ಈ ಕುರಿ ಯಾವಾಗ ಕೊಯ್ಯಲ್ಪಡ್ತು? ಅರೆ 2000 ವರ್ಷದ ಮುಂದೆ ತಾನೇ. ಹೌದಾ? ಹೌದಾ? ಈ ಕುರಿ ಸ್ಪೆಷಲ್ ಕುರಿ. ಜಗದುತ್ಪತ್ತಿ ಮುಂಚೆ ಈ ಪ್ರಪಂಚ ಉಂಟಾಗಿಲ್ಲ, ಆವತ್ತೇ ನಿನಗಾಗಿ ಕುರಿಯಲ್ಪಟ್ಟ ಕುರಿಯಾಗಿದೆ. ಹಲ್ಲೆಲೂಯಾ. ಯೋಚನೆ ಮಾಡಿ, ನಮ್ಮ ಮೇಲೆ ಎಷ್ಟು ದೊಡ್ಡ ಪ್ರೀತಿ ಇಟ್ಟಿದ್ದಾರೆ, ಎಷ್ಟು ದೊಡ್ಡ ಕರುಣೆ ಇಟ್ಟಿದ್ದಾರೆ, ಎಷ್ಟು ದೊಡ್ಡ ದಯೆ ಇಟ್ಟಿದ್ದಾರೆ. ನಾನು ನೆನೆಸ್ತಾನೆ, ಈಗ ನನ್ನ ಮನಸ್ಸಲ್ಲಿ ಬರ್ತೈತೆ, ಯಾಕೆ ಜಗದುತ್ಪತ್ತಿ ಮುಂಚೆ ಏಸು ಕುಯ್ಯಲ್ಪಡಬೇಕಾಗಿತ್ತು? ಯಾಕೆ? ಒಂದು ವೇಳೆ 2000 ವರ್ಷದಿಂದೇನೆ ಕುಯ್ಯಲ್ಪಟ್ಟಿದ್ದಿದ್ರೆ, ಜಗತ್ ಉಂಟು ಮಾಡಿದ ಆದಾಮನಿಂದ ಹಿಡಿದು ಯೇಸುಕ್ರಿಸ್ತನ ಶಿಷ್ಯರವರೆಗೂ ಏನಾಗ್ತಿತ್ತು ಗೊತ್ತಾ? ಸೈತಾನ್ ಒಬ್ಬರನ್ನು ಬಿಡ್ತಿರಲಿಲ್ಲ, ಎಲ್ಲರನ್ನು ಬಜ್ಜಿ ಮಾಡಿಬಿಡ್ತಿದ್ದ. ಅವನು ಬರೋದೇ ಹಾಳು ಮಾಡೋದಕ್ಕೂ. ಏನು ಹೇಳಿ, ಏನು ಮಾಡೋದಕ್ಕೂ? ಹಾಳು ಮಾಡೋದಕ್ಕೂ, ಕೊಯ್ಯೋದಕ್ಕೂ, ನಾಶ ಮಾಡೋಕ್ಕೆ ಬರ್ತಾನೆ. ಇವತ್ತವರೆಗೂ ನಿನ್ನ ಬಿಡ್ತಿದ್ದ, ಅವತ್ತೇ ನಿನಗಾಗಿ ಒಡೆಯಲ್ಪಟ್ಟ ರಕ್ತ ಇದ್ದ ಕಾರಣ ಇವತ್ತವರೆಗೂ ಬಚಾವಾಗಿದ್ದೆ. ಹಲ್ಲೆಲೂಯಾ. ಅದಕ್ಕೆ ಸೈತಾನ್ ಏನ್ ಮಾಡ್ದ ಅಂದ್ರೆ, ಈ ಯೋಬು ಮನೆನೇ ಸುತ್ತಕೊಂಡೇ ಇದ್ದ. ಯೋಬು ಮನೆ ಮಾತ್ರ, ಎಲ್ಲ ಮನೆ ಸುತ್ತಿದ್ದ. ಯೋಬು ಹತ್ರ ಒಂದೇ ಒಂದು ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ ಒಳಗೆ ನುಗ್ಗಿಬಿಡುವ ಅಂತ ಪ್ರಯತ್ನ ಪಟ್ಟ ಆಗಿಲ್ಲ. ಕಾರಣ, ಅವನನ್ನು, ಅವನ ಮನೆಯನ್ನು, ಅವನಿಗಿದ್ದ ಎಲ್ಲವನ್ನು ಆತನ ರಕ್ತದಿಂದ ಬೇಲಿ ಹಾಕಿ ಕಾದರು. ಆಮೇನ್. ಹಲ್ಲೆಲೂಯಾ. ಎಲ್ಲಿಂದ ಬಂದೆ ಸೈತಾನೇ? ಲೋಕಲ್ಲ ರೌಂಡ್ ಹೊಡ್ಕೊಂಡು ಬರ್ತಿದ್ದೀನಿ ಎಂಬುದಾಗಿ. ನನ್ನ ದಾಸನಾದ ಒಬ್ಬರ ಮೇಲೆ ಕಣ್ಣಿಟ್ಟಾಯ. ಹೌದು, ಕಾರಣವಿಲ್ಲದೆ ನಿನ್ನನ್ನು ಪ್ರೀತಿಸ್ತಿದ್ದಾನ? ಅವನನ್ನು, ಅವನ ಮನೆಯನ್ನು, ಅವನಿಗಿರುವೆಲ್ಲವನ್ನು ರಕ್ತದಿಂದ ಬೇಲಿ ಹಾಕಿ ಕಾಯ್ತಿದ್ದಿ. ಯಾಕಂದ್ರೆ ಜಗದುತ್ಪತ್ತಿ ಮುಂಚೆ ಒಡೆಯಲ್ಪಟ್ಟಂಥ ಕೋರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮನುಷ್ಯನನ್ನು, ಮನುಷ್ಯನಿಗೆ ತಕ್ಕ ದಂಡನೆಯನ್ನು ಲೂಸಿಫರ್ ಕೊಟ್ಟಾಗೆ ಕೊಟ್ಟಿದ್ರೆ ಇವತ್ತು ನಾವು ಯಾರೂ ಉಳಿತಿರಲಿಲ್ಲ. ಲೂಸಿಫರ್ ಮಾಡಿದ ತಪ್ಪೇನು? ನಾನು ಯಾಕೆ ದೇವರಿಗಿಂತಲೂ ಮೇಲಾಗಬಾರ್ದು? ಪ್ರೈಸ್ ಗಾಡ್. ಚೆನ್ನಾಗಿ ನಾಪ್ಕೆ ಇಟ್ಕೊಳ್ಳಿ, ಎಲ್ಲ ಗಮನ ಕೇಳಿ. ನೀವು ಮೇಲಾಗೋದು ಒಳ್ಳೆಯದು, ಆದರೆ ಇನ್ನೊಬ್ಬರಿಗಿಂತ ಮೇಲಾಗಬೇಕು ಅಂತ ಯಾವತ್ತು ಯೋಚನೆ ಮಾಡಿದೆ ಅವತ್ತು ಪಲ್ಟಿ ನೀನು, ಅವತ್ತೇ ನಿನ್ನ ಗತಿ ಕಾಣಿಸ್ಬಿಡ್ತದೆ ಸೈತಾನ. ಆಗ ನಿನ್ನ ಕ್ರಿಯೆಗಳೆಲ್ಲ ಸೈತಾನ್ ಥರನೇ ಆಗ್ಬಿಡ್ತದೆ. ಈ ಪೊಲಿಟಿಷಿಯನ್ಸ್ ಅಲ್ಲೆಲ್ಲ ನೋಡಿ, ಮೇಲಾಗಬೇಕು ಮೇಲಾಗಬೇಕು ಅಂತ ಮತ್ತೊಬ್ಬರನ್ನ ಏನು ಬೇಕಾದರೂ ಕೂಡ ಮಾಡಕ್ಕೆ ರೆಡಿ ಇರ್ತಾರೆ. ವಿಶ್ವಾಸಿಗಳು, ನಮ್ಮ ತಲೆಯನ್ನು ಉದ್ಧರಿಸುವವನು ಕರ್ತನಾಗಿದ್ದಾನೆ. ನಮ್ಮ ತಲೆಯನ್ನು ಉದ್ಧರಿಸುವವನು ಕರ್ತನಾಗಿದ್ದಾನೆ. ನೀನು ತುರುಕಕ್ಕೆ ಪ್ರಯತ್ನ ಪಡಬೇಡ. ಹಲ್ಲೆಲೂಯಾ. ತುರುಕಕ್ಕೆ ಏನು ಮಾಡಬೇಡ, ಪ್ರಯತ್ನ ಪಡಬೇಡ. ದೇವರು ತಕ್ಕ ಕಾಲದಲ್ಲಿ ನನ್ನ ಉದ್ಧರಿಸುವವನಾಗಿದ್ದಾನೆ. ರೈಟ್. ಈಗ ಸೈತಾನನು ಯಾರನ್ನ ನುಂಗಬೇಕು ಎಂಬುದಾಗಿ ಏನ್ ಮಾಡ್ತಿದ್ದಾನೆ? ಇವತ್ತಿಲ್ಲ, ಆರಂಭದಲ್ಲೂ ನೋಡ್ತಿದ್ದಾನೆ. ಆದರೆ ಯೇಸು ಜಗದುತ್ಪತ್ತಿ ಮುಂಚೆ ನಮಗಾಗಿ ಒಡೆಯಲ್ಪಟ್ಟ ರಕ್ತದ ಮೂಲಕವಾಗಿ ಕರ್ತನು ನನ್ನನ್ನು, ನಿನ್ನನ್ನು, ಇಲ್ಲಿ ಜಗತ್ತನ್ನು ಕಾಯ್ತಕ್ಕಂಥವನಾಗಿದ್ದ. ಅದಕ್ಕೆ ಬೈಬಲ್ ಹೇಳ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು, ಯಾರ ಮೇಲೆ? ಅವತ್ತು ಸುರಿಸಲ್ಪಟ್ಟ ರಕ್ತವು ಇವತ್ತು ಪ್ರಾಕ್ಟಿಕಲ್ ಆಗಿ ಏನಾಯಿತು, ಈ ಭೂಮಿ ಮೇಲೆ ಚೆಲ್ಲಲ್ಪಡ್ತು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅಂದೇ ಬಂದು ಸೈತಾನನ್ನು, ಅಯ್ಯೋ ಸೋದಮ್ಮ ಗೋಮರ ನೋಡು, ಇವ್ರಿಗೆ ಮಾಡಿದ್ರೆ ನಾಶ ಮಾಡಿಬಿಡ್ತೀನಿ. ಜಗದುತ್ಪತ್ತಿ ಮುಂಚೆನೆ ಒಡೆಯಲ್ಪಟ್ಟ ಒಂದು ಕುರಿಯ ರಕ್ತ ಐತೆ, ಆ ರಕ್ತದ ನಿಮಿತ್ತವಾಗಿ ನಾನು ಅವ್ರನ್ನ ಬಿಟ್ಟಿದ್ದೇನೆ. ಆಮೇನ್. ಆದರೂ ದೇವರ ನೀತಿಯುಳ್ಳ ನ್ಯಾಯಾಧಿಪತಿ ತನ್ನ ಮಕ್ಕಳನ್ನು ಶಿಕ್ಷಿಸುವ ಹಾಗೆ ಕೆಲವು ಶಿಕ್ಷೆ ಕಾಲಗಳು ಅವತ್ತಿಂದ ಇವತ್ತವರೆಗೂ ನಡೀತಾನೆ ಬಂದಿರೋದನ್ನು ನಾವು ನೋಡ್ತೇವೆ. ಬಟ್ ಅದು ನಮ್ಮನ್ನು ತಿದ್ದುವುದಕ್ಕಾಗಿ ಹೊರತು ನಮ್ಮನ್ನು ನಾಶನ ಮಾಡೋದಕ್ಕಾಗಲ್ಲವೇ ಅಲ್ಲ.
ಓಕೆ, ನಮ್ಮ ಸಬ್ಜೆಕ್ಟ್ ಬಿಟ್ಟು ಆಚೆ ಹೋಗಬಾರ್ದು. ನಾವು 13ನೇ ಅಧ್ಯಾಯ ಅದು 8ನೇ ವಚನ. ಅದಾಯ್ತಲ್ಲ, ಓಕೆ 17ನೇ ವಚನ, 7ನೇ ಅಧ್ಯಾಯ, ಸಾರಿ 7ನೇ ಅಧ್ಯಾಯ 17ನೇ ವಚನ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಎಲ್ಲಿದ್ರು? ಆತನು ಈ ಯಜ್ಞದ ಕುರಿಯಲ್ಲೇ ಐತೆ. ಸಿಂಹಾಸನದ ಅದರ ಅರ್ಥ ಏನು? ಸಿಂಹಾಸನದಲ್ಲಿ ಯಾರು ಕೂತಿರ್ತಾರೆ? ಜಯ ಹೊಂದಿದ ರಾಜ ಕೂತಿರ್ತಾನೆ. ಈ ಕುರಿ ಬರೀ ಕುರಿಯಲ್ಲ, ಜಯ ಹೊಂದಿದ ರಾಜನ ಕುರಿಯಾಗಿ ಸಿಂಹಾಸನದ ಮಧ್ಯದಲ್ಲಿ ಏನಾಗಿದೆ ಅದು ಕುಳಿತಿರುವಂತ ಕುರಿಯಾಗಿದೆ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದ ಆತನು ಅವರಿಗೆ ಕುರುಬನಂತಿದ್ದು ಜೀವಜಲದ. ನೋಡಿ ಈ ಕುರಿ ಗಪ್ಪದೇನಾಗ್ಬಿಡ್ತು, ಈಗ ಕುರುಬನೂ ಆಗ್ಬಿಡ್ತು, ರಾಜಾದಿ ರಾಜನೂ ಆಗ್ಬಿಟ್ಟಿದೆ. ಜೀವದ ಜಲವನ್ನು ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ, ನಡೆಸುವವನಾಗಿದ್ದಾನೆ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಈಗ ನೋಡಿ ಎಲ್ಲ ಗಮನ ಕೇಳಿ, ನಮಗಾಗಿ ಯೇಸು ಕುರಿಯಾಗಿ ರಕ್ತ ಸುರಿಸಿದ್ರ? ಕುರಿಯಾಗಿ ರಕ್ತ ಸುರಿಸಿದ್ರು. ಈಗ ಆತನು ಪ್ರಧಾನ ಕುರುಬನಾಗಿ ಪಾಸ್ಟರ್ ಆಗಿ ನಮ್ಮೆಲ್ಲರನ್ನು ಆತನು ನಡೆಸುವಾತನಾಗಿದ್ದಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗಾಗಿ ಏನು ಮಾಡ್ತಾನೆ? ಈಗ ಆತನೇ ಕುರಿಯಾಗಿದ್ದನು, ಈಗ ಆತನು ಕುರುಬನೂ ಆಗಿದ್ದು ನಮ್ಮೆಲ್ಲರನ್ನು ಜೀವ ಜಲವಾಗಿರುವ ವಾಕ್ಯದಲ್ಲಿ ನಮ್ಮನ್ನು ನಡೆಸತಕ್ಕಂಥವರಾಗಿದ್ದಾರೆ. ಕೈಗಳ ತಳ್ಳಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇನ್, 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 ಆಮೇನ್. ಎಂಥ ಅದ್ಭುತವಾದ ಕುರಿ ನಮಗಾಗಿ ಬಲಿಯಾಗಿದ್ದು ಯೋಚನೆ ಮಾಡ್ರಿ. ಕಾಸು ಕೊಟ್ಟು ತಗೊಂಡ್ಬರುವ ಕುರಿ ಥರ ಸಾಧಾರಣ ಕುರಿ ಅಲ್ಲ ಇದು. ಇದು ದೇವರ ಯಜ್ಞದ ಕುರಿಯಾಗಿದೆ ಎಂಬುದಾಗಿ ನೋಡ್ತೇವೆ. ಮತ್ತೆ ಓದ್ಕೊಳ್ಳೋಣ 5ನೇ ಅಧ್ಯಾಯ 13ನೇ ವಚನ. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು ಅಂದರೆ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದ ಆತನಿಗೂ ಸ್ತೋತ್ರ ಮಾನ ಪ್ರಭಾವ. ಹಲ್ಲೆಲೂಯಾ. ಸ್ತೋತ್ರ ಮಾನ ಪ್ರಭಾವ ಆಧಿಪತ್ಯಗಳು ಯುಗಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಹಲ್ಲೆಲೂಯಾ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲ ಯಾವ್ಯಾವ್ದು ಗೊತ್ತಾ? ದೇವರು ಸೃಷ್ಟಿ ಮಾಡದ ಸೃಷ್ಟಿ, ಪರಲೋಕ, ಭೂಮಿ, ಭೂಮಿ ಕೆಳಗೆ ಪಾತಾಳದಲ್ಲಿ ಇರುವವರು, ಪ್ರೈಸ್ ದಿ ಲಾರ್ಡ್, ಮತ್ತು ಸಮುದ್ರ, ಮತ್ತು ಆಲ್ ಥಿಂಗ್ಸ್, ಎಲ್ಲ ಸತ್ತೋಗಿರುವವರು, ಸತ್ತೋದ್ರಲ್ಲ ಸಮುದ್ರದಲ್ಲಿ ಅವರು, ಪಾತಾಳದಲ್ಲಿರುವವರು, ಪರಲೋಕದಲ್ಲಿರುವವರು, ಸೃಷ್ಟಿಗಳೆಲ್ಲವೂ ಕೂಡ ಆತನು ಯೋಗ್ಯನು ಎಂಬುದಾಗಿ ಹೇಳತಕ್ಕದಾಗಿರುತ್ತದೆ. ನೀವೇನಂತೀರಿ? ಜೋರಾಗಿ ಹೇಳ್ರಿ. ಮತ್ತೆ ನಮ್ಮ ಕೈಗಳನ್ನೆತ್ತಿ ಹೇಳೋಣ, ದೇವರೇ ನೀನು ಯೋಗ್ಯನು. ಯೇಸುವೇ, ಯಜ್ಞದ ಕುರಿಯೇ, ನೀ ಆರಾಧನೆಗೆ ಯೋಗ್ಯನು, ಘನಕ್ಕೆ ಯೋಗ್ಯನು, ಸುದ್ದಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಹಾಲೆಲೂಯಾ, ಪ್ರೈಸ್ ಗಾಡ್, ಹಾಲೆಲೂಯಾ. ಯೋಚನೆ ಮಾಡ್ರಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಪಾತಾಳದಲ್ಲಿಯೂ ಸಮುದ್ರದಲ್ಲಿಯೂ ಎಲ್ಲವೂ ಆತನನ್ನು ಯೋಗ್ಯ. ಈ ಜಗತ್ತಲ್ಲಿರುವ ಸೃಷ್ಟಿಗಳು ಕೂಡ ಆತನನ್ನು ಯೋಗ್ಯನು ಎಂಬುದಾಗಿ ಹೇಳುತ್ತದೆ. ಕಾರಣ ದೇವರು ಅಷ್ಟು ಒಳ್ಳೆಯವ ಕುರಿಬಲಿಯಾಗಿದ್ದಾನೆ. ಪ್ರೈಸ್ ಗಾಡ್, ಹಾಲೆಲೂಯಾ. ಒಂದು ವೇಳೆ ಈ ಕುರಿಬಲಿ ನಮಗಾಗಿ ಬಲಿಯಾಗಲಿಲ್ಲ ಆಗಿದೆ, ನಮ್ಮ ಕಥೆ ಏನಾಗೋದು? ಯೋಚನೆ ಮಾಡಿ, ರಕ್ಷಣೆ ಹೊಂದಿಲ್ಲ, ನಮ್ಮ ಕಥೆ ಏನಾಗೋದು? ಅದೇ 16ನೇ ವಚನ ಓದ್ಕೊಳ್ಳೋಣ.
ಆರು ಹದಿನಾರು ಬೆಟ್ಟಗಳಿಗೂ ಬೆಟ್ಟಗಳಿಗೂ ಬಂಡೆಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ, ಸಿಂಹಾಸನದ ಮೇಲೆ ಕೂತಿರುವಾತನ, ಕೂತಿರುವಾತನ ಮುಖಕ್ಕೂ, ಮುಖಕ್ಕೂ ಯಜ್ಞದ ಕುರಿಯಾದಾತನ, ಯಜ್ಞದ ಕುರಿಯಾದಾತನ ಕೋಪಕ್ಕೂ, ಕೋಪಕ್ಕೂ. ಓಹೋ, ಈ ಕುರಿಗೆ ಕೋಪ ಕೂಡ ಐತೆ. ಏನೈತೆ ಈ ಕುರಿಗೆ? ಏನೈತೆ ಈ ಕುರಿಗೆ ಕೋಪ ಕೂಡ ಐತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ನಮಗಾಗಿ ಕೊಯ್ಯಲ್ಪಟ್ಟ ಕುರಿನೇ. ಆದರೆ ಕೊಯ್ಯಲ್ಪಟ್ಟ ಕುರಿಯನ್ನು ಅಂಗೀಕಾರ ಮಾಡಿಕೊಳ್ಳದಿದ್ದವರಿಗೆ ಈ ಕುರಿ ಎಂಥ ಕುರಿ? ಕೋಪದ ಕುರಿ ಆಗಿರುತ್ತದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮನ್ನು ಮರೆ ಮಾಡಿರಿ, ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು, ಅವರ ಕೋಪವು ಕಾಣಿಸುವ, ಕಾಣಿಸುವ ಮಹಾದಿನ ಬಂದದೆ, ಮಹಾದಿನ ಬಂದಿದೆ. ಅದರ ಮುಂದೆ, ಅದರ ಮುಂದೆ ನಿಲ್ಲುವುದಕ್ಕೆ, ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು? ಶಕ್ತರು ಎಂದು ಕೇಳಿದರು, ಹೇಳಿದರು. ಯಾರು ಶಕ್ತರಪ್ಪ? ಯಾರು ಶಕ್ತರಲ್ಲ. ಆದ್ರೆ ಆತನ ರಕ್ತದಿಂದ ತೊಳೆಯಲ್ಪಟ್ಟ ನನ್ನನ್ನು ನಿನ್ನನ್ನು ಆತನಲ್ಲಿ ನಾವು ಇರುವ ಹಾಗೆ ಆತ ನಮ್ಮನ್ನು ಮಾಡಿದವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ನನಗೆ ಸಮಯ ಇಲ್ಲ, ನಾನು ಇಲ್ಲಿಗೆ ಮುಗಿಸ್ತೇನೆ. ನಮಗೆ ಎಂಥ ಅದ್ಭುತವಾದ ಒಂದು ಕುರಿ ಕೊಯ್ಯಲ್ಪಟ್ಟಿದೆ. ಪ್ರೈಸ್ ಗಾಡ್. ಹಳೆ ಒಡಂಬಡಿಕೆಯಲ್ಲಿ ಮೋಸೆ ಮೂಲಕವಾಗಿ ಇಸ್ರಾಯೇಲಿಗೆ ಹೇಳಲ್ಪಟ್ಟಂಥ ನಿಬಂಧನೆಗಳಿಗಿಂತಲೂ ಶ್ರೇಷ್ಠವಾದ ಕುರಿ ನಮಗಾಗಿ ಕೊಯ್ಯಲ್ಪಟ್ಟಿದೆ, ಮುರಿಯಲ್ಪಟ್ಟಿದೆ, ಸಮರ್ಪಣೆ ಆಗಿದೆ. ಈ ಕುರಿ ಆರಾಧನೆಗೆ, ಸ್ತುತಿಗೆ, ಸ್ತೋತ್ರಕ್ಕೆ ಯೋಗ್ಯವಾಗಿರತಕ್ಕದಾಗಿರ್ತದೆ. ಆದ ಕಾರಣ ನಾವೆಲ್ಲರೂ ಕೂಡ ದೇವರಿಗೆ ಕಣ್ಣುಗಳನ್ನು ಮುಚ್ಚಿ ದೇವರೇ ಕೇಳಿದಂಥ ಎಲ್ಲ ಸಂಗತಿಗಳನ್ನು ಪರಿಶುದ್ಧಾತ್ಮ ದೇವರು ನನ್ನ ಹೃದಯದಲ್ಲಿ 30, 60, 100 ಫಲ ಉಂಟಾಗುವಂತೆ ಮಾಡು ಸ್ವಾಮಿ. ಎಲ್ಲರೂ ಎಲ್ಲ ಪ್ರಾರ್ಥನೆ ಮಾಡೋದ ಮಾತಾಡಬಾರ್ದು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚೋಣ, ದೇವರಿಗೆ ಹೇಳೋಣ, ಬಾಯಿ ತೆಗೆದು ಹೇಳೋಣ. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಬಿಡೋದಲ್ಲ. ಈ ಕುರಿ ಮರಿ ಆಗಿರತಕ್ಕ ಆತನು ನಮಗಾಗಿ ಮಾಡಿರುವ ಪುಣ್ಯಗಳನ್ನು ನಾವು ಮರೆತರೆ, ಆತನು ಮಾಡಿದ ಪುಣ್ಯಗಳನ್ನು ಅರಿಯದೆ ಹೋದರೆ ನಾವು ಯಥಾಸ್ಥಿತಿ ಇರುವ ಹಾಗೆ ಇರತಕ್ಕಂಥವರಾಗಿರ್ತಾರೆ. ಆತನು ಎಂಥ ಕುರಿಯಾಗಿದ್ದಾರೆ, ಆತನು ನಮಗಾಗಿ ಮಾಡಿರೋದಕ್ಕೆ ಪುಣ್ಯಗಳು ಎಂಥದ್ದೆಂಬುದಾಗಿ ನಾವು ತಿಳುವಳಿಕೆ ಹೊಂದಿರೆ ಆ ತಿಳುವಳಿಕೆ ನಮಗೆ ಬಿಡುಗಡೆ ಕೊಡತಕ್ಕದಾಗಿರ್ತದೆ. ಒಳ್ಳೆಯ ಕುರುಬನು, ಒಳ್ಳೆ ಕುರಿಯಾಗಿ ಆತನು ನಮಗಾಗಿ ಈ ಭೂಮಿ ಮೇಲೆ ಬಂದು ಆತನೆಲ್ಲವನ್ನು ಮಾಡಿ ಮುಗಿಸಿ ಈಗ ಪರಲೋಕದಲ್ಲಿ ಸಿಂಹಾಸನರೊಡನಾಗಿರುವ ಆತನಾಗಿದ್ದಾನೆ. ಸುತ್ತಿಗೆ ಯೋಗ್ಯನು, ಘನಕ್ಕೆ ಯೋಗ್ಯನು, ಮಗಿಮೆ ಯೋಗ್ಯನು, ಆರಾಧನೆಗೆ ಯೋಗ್ಯನಾಗಿದ್ದ ಆತನನ್ನ ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಲ. ಪ್ರೈಸ್ ಗಾಡ್. ಎಲ್ಲರೂ 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 ಮೇಲೆ ಕೆಳಗೆ ಆಚೆ ಇರುವರೆಲ್ಲರೂ ದೇವರೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಜೂಡ ರಾಬ, ಲಾದಾ ರಾಬ, ಶಿಖ ರಾಬ, ಲಾಧೂರಿ ಬಿಬಿ ಅಂದ ರಾಬ, ಗೌರಿ ಬಾಬಾ ಬಾಬಾ ಬಾ ಶಿಖೆ ಅಂದರನ್ನು ಸಂದರಮ. ಹೌದು ಸ್ವಾಮಿ, ನೀ ನಮಗಾಗಿ ಕೊಯ್ಯಲ್ಪಟ್ಟದ ಕುರಿಯಾಗಿದ್ದೀರಿ. ನಮಗಾಗಿ ತಮ್ಮ ರಕ್ತವನ್ನು ಸುರಿಸಿದ ನಿಜವಾದ ಕತ್ತಲೆ ಸ್ವಾಮಿ, ಕುರಿಯಾಗಿರುವುದಕ್ಕಾಗಿ ಸ್ತೋತ್ರ. ನೀನು ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಿ, ಎಲ್ಲವನ್ನು ನಮಗಾಗಿ ಮಾಡಿ ಮುಗಿಸಿದ್ದಿ. ಆದ ಕಾರಣ ನಾವೆಲ್ಲರೂ ಯೇಸುವಿನ ನಾಮದಲ್ಲಿ ಅದರ ಪುಣ್ಯವನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ಅರಿಯತಕ್ಕ ಅರಿವಿನಿಂದ, ತಿಳುವಳಿಕೆಯಿಂದ ಈ ಭೂಮಿ ಮೇಲೆ ನಾವು ಬಿಡುಗಡೆಯಾಗಿ ಜೀವಿಸುವುದರ ಮೂಲಕವಾಗಿ ನಿಮ್ಮನ್ನು ಮಹಿಮೆ ಪಡಿಸತಕ್ಕಂಥವರಾಗಿದ್ದೇವೆ. ಯೇಸು ಕ್ರಿಸ್ತನಲ್ಲಿ ತಂದೆ. ಒಂದು ಕಾರ್ಯವನ್ನು ಪರಿಶುದ್ಧಾತ್ಮ ನನಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಎಲ್ಲರ ಗಮನ ಕೇಳಿ, ಎಲ್ಲರ ಗಮನ ಕೇಳಿ. ನೀವು ಪ್ರಾರ್ಥನೆ ಮಾಡುವವರಾಗಿದ್ದರೆ, ಬೇಡಿಕೊಳ್ಳುವವರಾಗಿದ್ದರೆ, ಆರೋಗ್ಯಕ್ಕಾಗಿ, ಆಶೀರ್ವಾದಕ್ಕಾಗಿ, ಅದ್ಭುತಕ್ಕಾಗಿ ನೀವು ಬೇಡಿಕೊಳ್ಳುವವರಾಗಿದ್ದರೆ ಈ ಕುರಿಮರಿ ನಿಮಗಾಗಿ ಮಾಡಿದ್ದನ್ನು ನೀವು ಅಲ್ಲಗಳಿಸುವವರಾಗಿದ್ದೀರಿ ಅಥವಾ ತಿಳಿಯದವರಾಗಿದ್ದೀರಿ. ಈ ಕುರಿಮರಿಯಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನನಗೆಲ್ಲ ಮಾಡಿದ್ದಾನೆ ಅಂತ ನೀವು ಯಾವಾಗ ಆತನನ್ನು ಕೊಂಡಾಡುತ್ತೀರೋ ಆತ ನನಗೆ ಪ್ರಿಯವಾದದ್ದನ್ನು ಮಾಡುವವರಾಗಿದ್ದೀರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಿಮಗಾಗಿ ಏನಾದ್ರು ಮಾಡಬೇಕಾಗಿದೆಯಾ ಹೇಳ್ರಿ?
ಈ ಕುರಿ ಮರಿಯಾಗಿರುವ ಆತನ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಇನ್ನು ನಮಗಾಗಿ ಮಾಡಬೇಕಾಗಿದ್ದು ಏನಿಲ್ಲ. ಈಗ ನಾವು ಏನು ಮಾಡಬೇಕಾದನ್ನು ನೆನೆಸಿ ಆತನನ್ನು ಸ್ತುತಿಸುವರಾಗಿರಬೇಕು. ಅದಕ್ಕೆ ಈ ಸ್ತೋತ್ರ ಮಾಡಿ ನಿಮ್ಮ ಮುಂದೆ ಬರುವಾಗ ನನ್ನ ಕಾಯಿಲೆಗಳನ್ನು, ನನ್ನ ದರಿದ್ರವನ್ನು, ನಿನಗೇನಿದೆ ಈಗ ಯಾವುದರಿಂದ ಬಂದಿದ್ದೀರಿ ಅದನ್ನು ನೀನು ಹೊತ್ತು ತೀರಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿ ಇದರಲ್ಲಿ ಪಾಲ್ಗೊಳ್ಳತಕ್ಕಂಥವರಾಗಿದ್ದರೆ ನೀವು ಆತನನ್ನು ಕನಪಡಿಸುವರಾಗಿದ್ದೀರಿ. ಮುಗಿದ ಮೇಲೆ ಪಾಸ್ಟರ್ ನನಗೆ ಆ ನೋವು ಈ ನೋವು ಬಂದು ಪ್ರಾರ್ಥನೆ ಮಾಡೋದಾದರೆ ನಾನು ಹೇಳ್ತೀನಿ, ನೀವು ಸತ್ಯವನ್ನು ಅಲ್ಲಗಳಿಸುವವರಾಗಿದ್ದೀರಿ. ಇಷ್ಟೊತ್ತು ಕೇಳಿದ ಸತ್ಯವನ್ನು ತಿಳಿಯದವರಾಗಿದ್ದೀರಿ, ಅರಿಯದವರಾಗಿದ್ದೀರಿ, ದೇವರನ್ನು ದುಃಖಪಡಿಸತಕ್ಕಂಥವರಾಗಿದ್ದೀರಿ. ಯಾಕೆ ದೇವರು ಮಾಡಿ ಮುಗಿಸಿದ್ದಾರ ಮಾಡಬೇಕಾ? ಎಷ್ಟು ಜನ ಮಾಡಿ ಮುಗಿಸಿದ್ದಾರ ನಂಬ್ತೀರಿ? ಆಗ ಒಂದು ಸಂಗತಿ ನಿಮಗೆ ಆದಮೇಲೆ ನಿಮಗೆ ಸಂತೋಷ ಬರ್ತದ ದುಃಖ ಬರ್ತದ? ಹಾಲೆಲೂಯ. ಆದ ಕಾರಣ ನಿಮಗಾಗಿ ಈಗ ನಿಮ್ಮ ಪ್ರಾಬ್ಲಮ್ಸ್ ಏನೇನೇ ಇದೆಯೋ ಅದಕ್ಕೆಲ್ಲ ಆನ್ಸರನ್ನು ದೇವರು ಮಾಡಿದ್ದಾರೆಂಬುದಾಗಿ ಸ್ತೋತ್ರ ಮಾದರಿಯಲ್ಲಿ ಪಾಲ್ಗೊಳ್ಬೇಕೆಂಬುದಾಗಿ ನಾನು ನಿಮ್ಮನ್ನು ಯೇಸು ಕ್ರಿಸ್ತನ ವಾಕ್ಯಕ್ಕೂ ಕೃಪೆಗೆ ಉಪಯೋಗಿಸಿ ಆಶೀರ್ವದಿಸ್ತೇನೆ. ಆಮೆನ್.